గజముఖనే గర్వ శ్రీ గణనాథ గజముఖనే గర్వ శ్రీ గణనాథ అవదు ఇలియవానవనేరి త్రిలోక సంచరిప శ్రీ గౌరి వరపుత్ర శివన కుమార ವಿದ್ಯಾದಾಯಕ ಕೊಡುಯನೆಗೆ ಮತಿಯ ನಿನ ಪಾದ ಚರಣಗಳಿಗೆ ಮೊದಲು ಶರಣೆಯ ವಿಷಂಪ್ರಾಜಿ ಮನ್ನಾ ಒಳರೋಗಕ್ಕೆ ಗಂಡನಾದ ನಡುಗಾಡು ನಂಜುಂಡಲಿಂಗನ ಪಾದಕ್ಕೆ ಶರಣು ಶರಣಯ್ಯ ಜುಂಡೇಶ್ವರ ಹೌದು ಒಳರೋಗಕ್ಕೆ ಗಂಡ ತಾಂಡುಮೂರ್ತಿ ಭೋಗನ ಜುಂಡೇಶ್ವರ ಹೌದಪ್ಪ ವಿಷಂಪರಾಜ ಮನ್ನಾ ಕಬ್ಬನಿಯ ಒಳೆಯ ಪಕ್ಕದಲ್ಲಿ ಹೌದು ಆ ನಂಜನಗೂಡಲ್ಲಿ ದಕ್ಷಿಣ ಕಾಶಿಯಲ್ಲಿ ನಾಲ್ಕು ಮೂಲೆ ಎಂಟು ದಿಕ್ಕಿನ ರಾಜ್ಯದಲ್ಲಿ ಹೌದು ಧರ್ಮ ಕರ್ಮ ಸತ್ಯ ನ್ಯಾಯ ಧರ್ಮ ಪಾಪ ಪುಣ್ಯಗಳನ್ನೆಲ್ಲನೂ ಸಮತೂಕವಾಗಿ ನೋಡಿಕೊಂಡು
ಎಲ್ಲರನ್ನೂ ಭಕ್ತರನ್ನೆಲ್ಲರನ್ನೂ ರಕ್ಷಣೆ ಮಾಡುವಂತ ನಂಜುಂಡೇಶ್ವರನ ಪಾದಕ್ಕೆ ನಾವು ಹೊಂದಿಸುತ್ತಾ ಒಳರೋಗಕ್ಕೆ ಗಂಡನಾದಂತ ರೋಗ ರುಜುಂಡರಿಗೆಲ್ಲ ಗಂಡನಾದಂತ ವಿಷಂಪರಾಜ ಮನ್ನ ಚೊಕ್ಕ ಭೋಜನದ ಬಳಿ ಆ ಘರಣಾಪುರದಲ್ಲಿ ನೆಲೆಸಿರುವಂತ ಭೋಗ ನಂಜುಂಡೇಶ್ವರನ ಪಾದಕ್ಕೆ ಹೊಂದಿಸುತ್ತಾ ಈ ಕಥೆಯನ್ನು ಕೇಳಿದವರಿಗೂ ಈ ಕಥೆಯನ್ನ ಪಠನ ಮಾಡಿಸಂತ ಭಕ್ತಾದಿಗಳಿಗೂ ಆ ನಂಜುಂಡೇಶ್ವರನ ಆಶೀರ್ವಾದ ಉಂಟಾಗಲಿ ಅಂತ ಹೇಳಿ ಅವನ ಪಾದವನ್ನ ನಾವು ನೆನೆಯುತ್ತಾ ಆ ಕಥೆಯನ್ನು ನಾವು ಪ್ರಾರಂಭ ಮಾಡೋಣ. ಆಗಲಿ. ತಂದಲ್ಲ ತಾನೋ ತಂದರ ತಂದೆ ನಾನಾ ನಂಜುಂಡೇಶ್ವರ. ಆ ಗರಣಾಪುರದಲ್ಲಿ ನೆಲೆಸಿರುವಂತ ನಂಜುಂಡೇಶ್ವರ ಈ ಪರಮೇಶ್ವರನಾಗಿರ್ತಕ್ಕಂತ ಅವತಾರ ಪುರುಷನಾಗಿರ್ತಕ್ಕಂತ ಜಗದೊಡೆಯನಾಗಿರ್ತಕ್ಕಂತ ಈಶ್ವರ ಈಶ್ವರೂಪ ಶಿವನದು ದಸವತಾರ ಶ್ರೀಮನ್ನಾರಾಯಣದು. ಯಾವಾಗ ಲೋಕ ಉದ್ಧಾರಕ್ಕೋಸ್ಕರವಾಗಿ ಪರಮೇಶ್ವರನಾಗಿರ್ತಕ್ಕಂತವನು ಭಕ್ತರನ್ನ ಉಳಿಸೋದಕ್ಕೋಸ್ಕರವಾಗಿ ವಿಷವನ್ನು ಕುಡಿದು ಲೋಕನ ಉಳಿಸಿದಂತೆ, ಯಾವ ರೀತಿಯಾಗಿ ಲೋಕವನ್ನು ಉಳಿಸೋದಕ್ಕೋಸ್ಕರವಾಗಿ ಸ್ವಾಮಿ ಈ ಈಶ್ವರ ವಿಷವನ್ನು ಕುಡಿದ್ರು ಅಂತ ಹೇಳುವುದಾದ್ರೆ, ದೇವ್ದಿ ದೇವಮಾನರುಗಳೆಲ್ಲರೂ ಒಂದ್ ಕಡೆ, ರಾಕ್ಷಸರು ಒಂದ್ ಕಡೆ, ಸಮುದ್ರವನ್ನ ಕ್ಷೀರ ಸಾಗರ ಮಾಡಿಕೊಂಡು ಪರ್ವತವನ್ನ ಮಂತ್ ಮಾಡಿಕೊಂಡು ಆದಿಶೇಷನ ಹಗ್ಗ ಮಾಡಿಕೊಂಡು ದೇವಮಾನರುಗಳು ಒಂದ್ ಕಡೆ ಮತ್ತು ರಾಕ್ಷಸರು ಒಂದ್ ಕಡೆ, ಇಬ್ಬರು ಅನೇಕ ವರ್ಷಗಳ ಕಾಲ ಆ ಸಮುದ್ರವನ್ನ ಯಾವಾಗ ಆ ಮಂತಿನಲ್ಲಿ ಕಡೆದರೋ ಆ ಕಡೆದು 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 ಬಂದಂತ ವಿಷವನ್ನ ಮೊದಮೊದಲು ವಿಷ ಅಂತಕ್ಕಂಥದ್ದು ಉದ್ಭವ ಆದದ್ದನ್ನ ಆ ಸ್ವಾಮಿ ಈಶ್ವರ ಕುಡಿದನಂತೆ. ಆ ವಿಷವನ್ನು ಕುಡಿದಕ್ಕೋಸ್ಕರವಾಗಿ ಅವನಿಗೆ ವಿಷಕಂಠ ಅಂತ ನಾಮಕರಣವಾಯಿತು. ಕೊನೆ ಪುನಃ ಅವರಿಬ್ರು ಸೇರಿ ಹಾ ಕ್ಷೀರ ಸಾಗರವನ್ನು ಕಡಿತಿರ್ಬೇಕಾದ್ರೆ ರಾಕ್ಷಸರು ಮತ್ತು ದೇವಮಾನರುಗಳು ಮತ್ತು ಮಧುಪಾನ ಉದ್ಭವ ಆಯ್ತಂತೆ. ಮಧುಪಾನವ ಈ ರಾಕ್ಷಸರು ಕುಡಿದ್ರಂತೆ. ಕೊನೆಯಲ್ಲಿ ಕಡೆಯುವಾಗ ಈ ಶುರಪಾನ ಅಂತಕ್ಕಂಥದ್ದು ಯಾವಾಗ ಅಮೃತ ಅಂತಕ್ಕಂಥದ್ದು ಯಾವಾಗ ಉದ್ಭವಿಸ್ತೋ ಆ ಅಮೃತವ ದೇವಮಾನರುಗಳು ಕುಡಿದ್ರಂತೆ. ದೇವಮಾನರುಗಳು ಕುಡಿದು ಆವಾಗ ಲೋಕವನ್ನು ಉಳಿಸೋದಕ್ಕೋಸ್ಕರವಾಗಿ ಈಶ್ವರ ವಿಷವನ್ನ ಕುಡಿದು ಲೋಕವನ್ನು ಉಳಿಸಿದಂತೆ ಆ ಪರಮೇಶ್ವರನಾಗಿರ್ತಕ್ಕಂಥ ವಿಷಕಂಠ ದಸಮನ್ನ ಚೊಕ್ಕ ಭೋಜನದ ಒಡೆಯ ಗರಳಪುರದ ವಾಸ. ಆ ಗರಳಪುರದಲ್ಲಿ ನೆಲೆಸಿರುವಂತಹ ನಂಜುಂಡೇಶ್ವರ ಮೊದಲು ಹಿಂದೆ ಯೌಮಾನರಲ್ಲೆಲ್ಲರೂ ಸಂಕಟ ಪಡ್ತಿರವರಂತೆ. ನಿಜ. ಯಾವಾಗ ಈ ಮೈಸಾಸುರನವಳಿ ಯಾವಾಗ ಹೆಚ್ಚಾಯ್ತೋ ಆ ಮೈಸಾಸುರನ ಸಂಹಾರ ಮಾಡೋದಕ್ಕೆ ಯಾರಿದ್ದು ಸಾಧ್ಯ ಇಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ಮುಡುಕುತೆರೆ ಮಹಾನಂದಿ ಕೈಲಾಸ ನಂದಿ ಬಸಪ್ಪನ ತೋಪಿನಲ್ಲಿ ಕುಳಿತುಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಕುಂತ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿದ್ರಂತೆ. ಶಿವಶಿವ ಗಂಡು ದೇವರುಗಳಿಂದ ಅವನ್ನ ಮಾತ್ರ ಸಂಹಾರ ಮಾಡಕ್ ಸಾಧ್ಯನೇ ಇಲ್ಲ, ಹೌದು, ಹೆಣ್ಣಿನಿಂದ ಮಾತ್ರ ಅವನ ಸಂಹಾರ ಮಾಡಕ್ ಸಾಧ್ಯವಂತ ಹೇಳಿ ತ್ರಿಮೂರ್ತಿಗಳು ಯಾವಾಗ ನಂದಿ ಬಸಪ್ಪನ ತೋಪಲಿ ತೀರ್ಮಾನ ತಗೊಂಡ್ರೋ ಹೌದು ಆವಾಗ ಲಕ್ಷ್ಮೀದೇವಿ ಕೇಳಿದ್ರಂತೆ ನನ್ನಿಂದ ಅವನ ಸಂಹಾರ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರಂತೆ. ನಿಜ. ಶಾರದಾಂಬೆ ಕೇಳಿದ್ರಂತೆ ಅವನ್ನ ಸಂಹಾರ ಮಾಡ ನನ್ನಿಂದು ಸಾಧ್ಯವಿಲ್ಲ ಅಂತ ಹೇಳಿದ್ರಂತೆ ತಾಯಿ. ಹೌದು. ಆವಾಗ ಈಶ್ವರನ ಮಡದಿ ಆಗಿರ್ತಕ್ಕಂತ ಪಟ್ಟದವಳು ಪಾರ್ವತಿಗೆ ಪಟ್ಟವನ್ನು ಕಟ್ಟಿದ್ರಂತೆ, ಇದು ನಿನ್ನ ಒಬ್ಬಳಿಂದಲೇ ಈ ಕಾರ್ಯ ಸಾಧ್ಯವೇನಾ, ಇನ್ಯಾರಿಂದು ಸಾಧ್ಯವಿಲ್ಲವ ಅಮ್ಮ ಅಂತೇಳಿ ಯಾವಾಗ ಬ್ರಹ್ಮ ವಿಷ್ಣು ಹೇಳಿದ್ರು ಆವಾಗ ಜಗದಾಂಬೆ ಆಗಿರ್ತಕ್ಕಂತ ಪಾರ್ವತಾದೇವಿ ಕೇಳ್ಕೊಂಡ್ಲಂತೆ, ಹೇಗೆ ನಾನು ಅವನ್ನ ಸಂಹಾರ ಮಾಡೋದಕ್ಕೆ ನಾವು ಹೋಗ್ತೀನಿ, ಆದ್ರೆ ನಿಮ್ಮ ದೇವತಿ ದೇವಮಾನರುಗಳ ಶಕ್ತಿ ಬಲನೆಲ್ಲ ನನಗೆ ಕೊಡಬೇಕು,
ನಿಮ್ಮಲ್ಲಿರ್ತಕ್ಕಂತ ಹಾಯ್ದಾನಗಳನ್ನೆಲ್ಲ ನನಗೆ ಕೊಡಬೇಕು. ಹೌದು, ಹಾಗಿದ್ರೆ ಮಾತ್ರ ಅವನ ಜೊತೆಯಲ್ಲಿ ನಾನು ಕದನಕ್ಕೆ ಹೋಗ್ತೀನಿ ಅಂತ ಹೇಳಿ ಪಟದವಳು ಪಾರ್ವತಿ ಹೇಳದ್ಲಂತೆ. ನಿಜ? ಹಾಗಲಮ್ಮ, ಹೀಗೋ ತಗೋ ನಮ್ಮ ಶಕ್ತಿಯೆಲ್ಲ ನಿನ್ ಕೊಡ್ತಾ ಇದ್ದೀನಿ ಅಂತೇಳಿ ದೇವಮಾನರುಗಳೆಲ್ಲ ಶಕ್ತಿಯನ್ನು ಕೊಟ್ಟರಂತೆ. ತ್ರಿಮೂರ್ತಿಗಳು ಅವರವರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಾಗ, ಹೌದು, ಮತ್ತು ಅವರ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಅವರ ಆಯುಧನಗಳನ್ನ ಯಾವಾಗ ಕೊಟ್ಟರು ಆವಾಗ ಪಟದವಳಾಗಿರ್ತಕ್ಕಂಥ ಪಾರ್ವತಾ ದೇವಿ ನಂದಿಬಸಪ್ಪನ ತೋಪನ್ನ ಬಿಟ್ಟು ಮುಡುಕುತ್ತೇರಿ ಮಹಾನಂದಿ ಕೈಲಾಸವನ್ನು ಬಿಟ್ಟು ತ್ರಿಮೂರ್ತಿಗಳ ಆಶೀರ್ವಾದ ಪಡ್ಕೊಂಡು ಹೌದು ಕದನಕ್ಕೆ ಹೊರಟಾಳಾಗ ಪಟದವಳು ಪಟದವಳು ಪಾರ್ವತಿ ಕದನಕ್ಕೆ ಯಾವಾಗ ಹೊರಟು ಬಂದು ಆ ಬೆಟ್ಟದ ಮೇಲೆ ನಿಂತು ಅವಳು ಕಾಲೆಯನ್ನು ಮಾಡಿದಳಂತೆ. ಕದನಕ್ಕೋಸ್ಕರವಾಗಿ ಕಾಲೆಯನ್ನು ಮಾಡಿ ಕರೆಯುವಾಗ ರಾಕ್ಷಸರನ್ನ ಬೆಟ್ಟ ಕೂಗಿತ್ತು ಬಿದಿರಿಗೆ, ಪಟ್ಟದ ಪಾರ್ವತಿಯ ಕತ್ತಿ ಕೂಗಿತ್ತು ಆ ರಾಕ್ಷಸರ ಕದನಕ್ಕೆ. ನಿಜ? ಯಾರು ನಮ್ಮನ್ನ ಕದನ ಕರಿತಾ ಇದ್ದಾಳೆ ಅಂತೇಳಿ ಯಾವಾಗ ರಾಕ್ಷಸರು ಎಲ್ಲರೂ ಬಂದು ನಿಂತು ನೋಡುವಾಗ ಯಾರು ನೀನು ಅಂತೇಳಿ ಕೇಳುವಾಗ ರಾಕ್ಷಸರು ನಿಮ್ಮ ಜೊತೆಯಲ್ಲಿ ನಾನು ಕದನ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಏನೇನು ನಮ್ಮ ರಾಕ್ಷಸ ಜೊತೆಯಲ್ಲಿ ನೀನು ಕದನಕ್ಕೋಸ್ಕರವಾಗಿ ಬಂದಿದ್ದೀಯ ಅಂತೇಳಿ ರಾಕ್ಷಸರು ಆರ್ಭಟಿಸುತ್ತ ಕೇಳುವಾಗ, ಹೌದು, ಯಾವುದಕ್ಕೋಸ್ಕರ ಕದನ ಮಾಡ್ತಾ ಇದ್ದೀಯ? ನನ್ನನ್ನ ಯಾರು ನೀವು ಗೆಲ್ತಿರೋ ನನ್ನನ್ನ ಗೆದ್ದವ್ರನ್ನ ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಅಂತೇಳಿ ಪಟದವಳು ಪಾರ್ವತಿ ಹೇಳುವಾಗ ಆವಾಗ ಆ ಮಹಿಷಾಸುರನಿಗೆ ಆಸೆ ಆಗೋಯ್ತಂತೆ. ಚಂದಕ್ಕೆ ಚೆಲುವೆ ಆದಂತ ಹೆಣ್ಣು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೇವಳಲ್ಲ, ಇವಳನ್ನು ಗೆಲ್ಲುವುದೊಂದು ಅಸಾಧ್ಯವೇ ಅಂತೇಳಿ ಆ ಮಹಿಷಾಸುರ ತನ್ನ ರಾಣ್ಯವ ಕಟ್ಕೊಂಡು ಯುದ್ಧಕ್ಕೆ ಸಿದ್ಧನಾದನಂತೆ ಮಹಿಷಾಸುರ. ಹೌದು, ಆವಾಗ ಯುದ್ಧಕ್ಕೆ ಯಾವಾಗ ಹಣಿಯಾದರೋ ಆವಾಗ ತಾಯಿಯಾಗಿರ್ತಕ್ಕಂಥ ಜಗದಾಂಬೆ ಪಾರ್ವತಾ ದೇವಿ ಕಾಳುಗದಲ್ಲಿ ಕಲೋಗಾತಿ ಕಾಳುಗದಲ್ಲಿ ಕಲೋಗಾತಿ ಉಜ್ಜನಿಯ ಬಲು ಮಂಕಾಳಿ ವರದಲ್ಲಿ ಲಕ್ಷ್ಮೇವಿ ವರವ ಪಾಲಿಸು ತಾಯಿ ನಂಬದ ಭಕ್ತರ ಮೇಲೆ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ತಂದನ್ನ ತಾನ ಬೆಳೆದವಳು ಚಾಮುಂಡಮ್ಮ ಯಾವಾಗ ಹೌದು ತಾಯಿ ಜಗದಾಂಬೆ ಆಗಿರ್ತಕ್ಕಂತ ಪಾರ್ವತಾ ದೇವಿ ಆ ರಾಕ್ಷಸರ ಜೊತೆಗೂಡಿ ಕಾದಾಟವನ್ನು ಮಾಡ್ತಾ 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 ಬೇಕಾದಷ್ಟು ದಿನಗಳ ತನಕ ಕಾದಾಟವನ್ನು ಮಾಡದ್ಲಂತೆ. ಆವಾಗ ಮಾಡ್ತಿರುವಾಗ ಈ ರಾಕ್ಷಸರೆಲ್ಲರನ್ನೂ ಸಂಹಾರ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನಿಜ? ಮಹಿಷಾಸುರನಿಗೆ ತುಂಬಾ ಕೋಪವಾಯಿತು. ಏನೇನು ಒಬ್ಬ ಸ್ತ್ರೀ ಆಗಿರ್ತಕ್ಕಂಥವಳು ನನ್ನ ರಾಣಿನೆಲ್ಲ ಕೊಲ್ತ ಬರ್ತಾ ಇರೋಳು ಅಂತೇಳಿ ಅವನು ವಿಶ್ವರೂಪವನ್ನು ತಾಳಿ ಯಾವಾಗ ಕೋಟಿ ರಾಕ್ಷಸರ ಯಾವಾಗ ಉದ್ಭವಿಸ್ತಾ ಇರುವರು ಆವಾಗ ತಾಯಿಯಾಗಿರ್ತಕ್ಕಂಥ ಜಗದಾಂಬೆ ಪಾರ್ವತ ನಿಂತು ಬಹಳ ಯೋಚನೆ ಮಾಡಿದ್ಲಂತೆ. ಈ ರಾಕ್ಷಸರ ಜೊತೆಯಲ್ಲಿ ನಾನು ಇಷ್ಟು ಕಾದಾಟವನ್ನು ಮಾಡ್ತಿದ್ರು, ಇವ್ರು ಈ ರೀತಿಯಾಗಿ ಉದ್ಭವ ಆಗ್ತಾ ಇದ್ದಾರಲ್ಲ ಈ ರಾಕ್ಷಸರು ಅಂತೇಳಿ ಆವಾಗ ತಾಯಿ ಜಗದಾಂಬೆ ಪಾರ್ವತಾ ದೇವಿ ಕಾಳುಗದಲ್ಲಿ ಕಲುಗಾತಿ ಕಾಳುಗದಲ್ಲಿ ಕಲುಗಾತಿ ಉಜ್ಜನಿಯ ಬಲಮಂಕಾಳಿ ವರದಲ್ಲಿ ಲಕ್ಷ್ಮೇವಿ ಮುಗುಲನ್ನೇ ಕಟ್ಟಿ ಮುಗುಲು ಮುಗುಲನ್ನೇ ಕಟ್ಟಿ ಹದಿನಾರು ಭುಜುವ ತಾಳಿ ಸಿಂಹನ ಮೇಲೆ ಮುಹೂರ್ತ ಮಾಡಿ ಕೈಯಲ್ಲಿ ಕತ್ತಿ ಹಿಡಿದು ಶಂಕು ಚಕ್ರಗಳ ಹಿಡಿದು ಬಿಲ್ಲು ಬಾಣಗಳ ಹಿಡಿದು ಉರಿಯ ಸ್ಥಾವನ್ನೇ ಹಿಡಿದು ತನ್ನ ಸ್ವಾಮಿ ಕೊಟ್ಟ ಬಾರಿ ತ್ರಿಶೂಲ ಹಿಡಿದು ಆರು ಸಾವಿರ ದಂಡ ಅರಸಿ ಸಂಹಾರ ಮಾಡಿ ಮೂರು ಸಾವಿರ ದಂಡ ಮಳ್ಳಲಿ ಕಟ್ಟಿ ಕೋಟಿ ರಾಕ್ಷರ ಕೊಂತು ನಡುಬೆಟ್ಟದಲ್ಲಿ ನೆಲ ಕೊಂಡ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ತಂದನ್ನ ತಾನ ಬೆಟ್ಟದವಳು ಚಾಮುಂಡಮ್ಮ. ಯಾವಾಗ ತಾಯಿ ಹೌದು ಆ ಕೋಟಿ ರಾಕ್ಷಸರೆಲ್ಲರೂ ಕೊಂದು ನಡುಬೆಟ್ಟದಲ್ಲಿ ಅವಳು ನಿಂತ್ಕೊಂಡಾಗ ಹೌದು ಇನ್ನು ಈ ಮಹಿಷಾಸುರನ ಸಂಹಾರ ಮಾಡಕ್ಕಾಗಲೇ ಇಲ್ಲ.
ಮುಗುಲು ಮುಗುಲನ್ನೇ ಕಟ್ಟಿ ಮುಗುಲ ಮೇಲೆ ನಿಂತ್ಕೊಂಡು ಸಿಂಹನ ಮೇಲೆ ಮೂರ್ತಿ ಮಾಡ್ಕೊಂಡು ತ್ರಿಮೂರ್ತಿಗಳು ಕೊಟ್ಟಿರ್ತಕ್ಕಂಥ ಆ ಆಯುಧಾನಗಳು ಹಿಡ್ಕೊಂಡು ಅವನ ಜೊತೆಯಲ್ಲಿ ಕಾದಾಟವನ್ನು ಮಾಡ್ತಿದ್ರು ಅವನು ಸಂಹಾರ ಮಾಡೋಕ್ಕಾಗಲಿಲ್ಲ. ಆವಾಗ ತಾಯಿ ಇವನ ಜೊತೆಯಲ್ಲಿ ಯುದ್ಧ ಮಾಡಿ 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 ದೊಡ್ಡದು ಅವಳ ಆ ಹಣೆಯಲ್ಲಿ ಬಂದಂತೆ ಬೆವರನ್ನ ತೆಗೆದು ಆ ಕೆಳಗಡೆ ಬಿಟ್ಲಂತೆ. ಬೆವರನ್ನ ತೆಗೆದು ಯಾವಾಗ ಕೆಳಗಡೆ ಬಿಟ್ಲೋ ಆ ಬೆವರಿನಲ್ಲಿ ಉದ್ದುವ ಎತ್ತಿದಳಂತೆ ಒಂದು ಹೆಣ್ಣು ಜನ್ಮವಾಗಿ. ಹೆಣ್ಣಿನ ಹಣೆಯಲ್ಲಿ ಬಂದಂತೆ ಬೆವರಿನ ಹನಿಯಲ್ಲಿ ಹೆಣ್ಣು ಜನ್ಮವಾಗಿ ಎತ್ತಿದಂತ ಆ ಉದ್ಭವಿಸಿದವಳು ಆವಾಗ ನೋಡಿದಳಂತೆ, ಆಹಾ, ಅವಳ ಹಣೆಯ ಬೆವರಿನಲ್ಲಿ ನಾನು ಉದ್ಭವ ಆದ ಮೇಲೆ ನನಗೆ ಹಕ್ಕ ಅವಳೇ, ನಾನು ಅವಳಿಗೆ ನಾನು ತಂಗಿ ಅಂತೇಳಿ ಬೆಟ್ಟದ ಕೆಳಗಡೆ ಕುಂತಿರವಳಂತೆ ಉದ್ಭವಿಸಿದಂತ ತಾಯಮ್ಮ. ಆವಾಗ ಮೈಸಾಸುರನ ಜೊತೆ ಒಳಗೆ ಕಾದಾಟವನ್ನು ಮಾಡ್ತಕ್ಕಂಥ ಹೆಣ್ಣ ನೋಡಿ ನಾನು ಈ ತಕ್ಕನಿಗೆ ನಾನು ಸಹಾಯ ಮಾಡಬೇಕು ಅಂತೇಳಿ ಬೆಟ್ಟದ ಕೆಳಗಡೆ ಕುಂತಿರ್ತಕ್ಕಂತಹ ಮಾರಮ್ಮ, ಆ ತಾಯಿ ಜಗನ್ಮಾತೆ ಬೆಟ್ಟದಾದ ಬೆಟ್ಟಕ್ಕೆಲ್ಲ ತನ್ನ ನಾಲಿಗೆಯನ್ನ ಹಾಸ್ಕೊಂಡ್ಲಂತೆ. ಬೆಟ್ಟದ ಬೆಟ್ಟಕ್ಕೆಲ್ಲ ನಾಲಿಗೆಯನ್ನ ಹಾಸ್ಕೊಂಡಾಗ ಆವಾಗ ಆ ಬೆಟ್ಟದಲ್ಲಿ ಮೈಸಾಸುರನ ಜೊತೆ ಒಳಗೆ ಕಾದಾಟವನ್ನು ಮಾಡ್ತಿರುವಾಗ ತಾಯಿ ಜಗನ್ಮಾತೆ ಆಗಿರ್ತಕ್ಕಂತಹ ಪಾರ್ವತಾ ದೇವಿ, ಶಿವ ಶಿವ, ಮುಗುಲು ಮುಗುಲನ್ನೇ ಕಟ್ಟಿ, ಮುಗುಲು ಮುಗುಲನ್ನೇ ಕಟ್ಟಿ, ಮುಗುಲಿ ಮೇಲೆ ನಿಂತು ಸಿಂಹನ ಮೇಲೆ ಮೂರ್ತಿ ಮಾಡಿ ರಾಕ್ಷಸರ ಜೊತೆಯಲ್ಲಿ ಕಾದಾಟ ಮಾಡುತ್ತಾಳೆ. ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ಜೊತೆಯಲ್ಲಿ ಹೌದು ಕಾದಾಟವನ್ನು ಮಾಡ್ತಿರುವಾಗ ಅವರ ರಕ್ತವೆಲ್ಲ ಬೆಟ್ಟದ ಕೆಳಗಡೆ ಸುರಿಯುತ್ತಾ ಬರುತ್ತಿರುವಾಗ ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ದರೆ ಮತ್ತೆ ಸಾವಿರ ಜನ ರಾಕ್ಷಸರು ಉದ್ಭವ ಆಗ್ತಿರೋರಂತೆ. ಹೌದು, ಇದನ್ನ ಹರಿತ ಜಗನ್ಮಾತೆ ಪಾರ್ವತಾದೇವಿ ಏನ್ ಮಾಡ್ಲಿ, ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ರು ಮತ್ತು ಸಾವಿರ ಜನ ರಾಕ್ಷಸರು ಉದ್ಭವ ಆಗ್ತಾ ಇದ್ರಲ್ಲ ಅಂತೇಳಿ ತಾಯಿ ಚಿಂತೆ ಮಾಡ್ತಿರೋಳಂತೆ ಮುಗುಲ ಮೇಲೆ ನಿಂತು. ಆವಾಗ ಬೆಟ್ಟದ ಕೆಳಗಡೆ ಉದ್ಭವಿಸಿದಂತ ಜಗನ್ಮಾತೆ ಆಗಿರತಕ್ಕಂತ ಪಾರ್ವತಾ ದೇವಿ ಹಣೆಯಲ್ಲಿ ಬಂದ ಬೆವರಿನಲ್ಲಿ ಉದ್ಭವಿಸಿದಂತೆ ಅವಳು ಬೆಟ್ಟದ ಕೆಳಗಡೆ ಕುಂತಿರ್ತಕ್ಕಂತ ಆ ತಾಯಮ್ಮ, ಒಂದು ಹೆಣ್ಣೆಂಬ ಪ್ರಾಣಿ ಜೊತೆ ಒಳಗೆ ಇಂತ ರಾಕ್ಷಸರು ಈ ರೀತಿ ಯುದ್ಧ ಮಾಡ್ತಾ ಇದ್ರಲ್ಲಂತೇಳಿ ತನ್ನ ಮಾಯಾ ಸ್ವರೂಪದಿಂದ ಬೆಟ್ಟದ ಬೆಟ್ಟಕ್ಕೆಲ್ಲ ತನ್ನ ನಾಲಿಗೆಯನ್ನ ಒಟ್ಟಿ ಹಾಸಿದಳಂತೆ. ಆವಾಗ ತಾಯಿ ಮುಗುಲ ಮೇಲೆ ನಿಂತು ರಾಕ್ಷಸರನ್ನು ಕೊಲ್ಲುವಾಗ ಅವರ ರಕ್ತನೆಲ್ಲ ಈ ತಾಯಿ ಕೆಳಗಡೆ ಕುಂತು ಕುಡಿದಳಂತೆ. ಆ ರಕ್ತ ಕುಡಿದಾಗ ಮತ್ತೆ ರಾಕ್ಷಸರು ಮತ್ತೆ ಉದ್ಭವಕ್ಕೆ ಸಾಧ್ಯವೇ ಆಗ್ಲಿಲ್ಲ, ಉದ್ಭವ ಆಗೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆವಾಗ ಆವಾಗ ತಾಯಿ ಆಗಿರ್ತಕ್ಕಂಥ ಜಗದಾಂಬೆ ಪಾರ್ವತಾ ದೇವಿ ಆ ಬೆಟ್ಟದ ಮೇಲೆ ಸಿಂಹನ ಮೇಲೆ ಮೂರ್ತಿ ಮಾಡಿ ಕೈಯಲ್ಲಿ ಅಸ್ತ್ರಗಳನ್ನು ಹಿಡಿದು ಚಂಡ ಮುಂಡಾರ ಕೊಂದು ಚಂಡಿ ಚಾಮುಂಡಿ ಆದ ಚಂದನ್ನ ತಾನ ತಂದನ್ನ ತಾನೋ ತಂದನ ತಂದೇ ನಾನ ತಂದನ್ನ ತಾನ ಬೆಟ್ಟದವಳು ಚಾಮುಂಡಮ್ಮ ಚಂಡ ಮುಂಡಾರ ಕೊಂದು ಚಂಡಿ ಚಾಮುಂಡಿ ಆದ ಚಂಡಿ ಚಾಮುಂಡಿ ಆದ ರಾಜ ರಾಜೇಶ್ವರಿ ತಾನಾಗಿ ಮಾತಾಯಿ ರಾಜರ ಮನಸ್ಥಾನಕ್ಕೆ ಮನದೇವತಿ ತಾನಾದ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೇ ನಾನ ತಂದನ್ನ ತಾನ ಬಿಡದವಳು ಚಾಮುಂಡಮ್ಮ ಪರಮೇಶ್ವರಿ ಆದ ರಾಜ ಪರಮೇಶ್ವರಿ ಆದ ಮೈಸಾಸುರನ ಕೊಂದು ಮೈಸೂರಲ್ಲಿ ನೆಲಗೊಂಡ ಮಹಾರಾಜರ ಹೊಕ್ಕಲ ಪಡೆದು ನಡುಬೆಟ್ಟದಲ್ಲಿ ನಿಲ್ಲಿಸಿಕೊಂಡು ಕುಡಿಗೋಪುರವ ಕಟ್ಟಿಸಿ ನಡುಬೆಟ್ಟದಲ್ಲಿ ತಾಯಿ ಆನಂದವಾಗಿ ಹೊರೋಗವಳೇ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ತಂದನ್ನ ತಾನ ಬೆಳೆದವಳು ಚಾಮುಂಡಮ್ಮ ತಾಯಿ ಹೌದು ನಡುಬೆಟ್ಟದಲ್ಲಿ ಮೂರ್ತಿ ಮಾಡಿ ನಿಲ್ಲಿಸಿದವಂತೆ ಬೆಟ್ಟದವಳು ಚಾಮುಂಡೇಶ್ವರಿ ಅಂತ ಶಿವ ಶಿವ. ಆವಾಗ ಬೆಟ್ಟದ ಕೆಳಗಡೆ ಕುಂತಿರ್ತಕ್ಕಂತ ಆ ದೇವರಲ್ಲಿ ಹುಟ್ಟಿದವಳನ್ನ ಕರೆದು ಅಮ್ಮ
ತಾಯಿ ನನ್ನ ಕಷ್ಟಕ್ಕೆ ನೀನು ಭಾಗಿಯಾಗಿದ್ದೀಯ. ಹೌದು, ಈ ರಾಕ್ಷಸರ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತಿರುವಾಗ ನನ್ನ ಯುದ್ಧಕ್ಕೆ ತಾನು ಭಾಗಿಯಾದ್ರಿಂದ ನನ್ನ ಈ ನಡುಬೆಟ್ಟದಲ್ಲಿ ಜಾತ್ರೆಗಳು ಆಗುವಂತ ಜಾತ್ರೆಯಲ್ಲಿ ನಿನಗೂ ಅರ್ಧ ಜಾತ್ರೆಯ ಸಮಭಾಗ ಕೊಡ್ತೀನಿ. ಹೌದು ತೆಪ್ಪ, ತೇರು ತೆಪ್ಪ, ಆಗುವಾಗ ಈ ಸಮರ್ಧ ನಿನಗೂ ನಾನು ಭಾಗ ಕೊಡ್ತೀನಿ ಅಂತೇಳಿ ಇಂದಿನಿಂದ ನೀನು ನನ್ನ ಬೆವರಲ್ಲಿ ಹುಟ್ಟಿದವಳು. ನೀನು ಬೆವರಲ್ಲೇ ಹುಟ್ಟಿದವಳೇ, ಬೆವರಲ್ಲೇ ಬೆಳೆದವಳೇ, ನನಗೆ ನೀನೇ ತಂಗಮ್ಮ. ಅಮ್ಮ ತಂಗಮ್ಮ, ನಾನೇ ನಿನಗೆ ಅಕ್ಕಯ್ಯ, ನನಗೇ ನೀ ತಂಗಮ್ಮ. ಇನ್ನು ನಿನ್ ಮೇಲೆ ನೀನು ಹುತ್ತನಳ್ಳಿ ಅಂತಕ್ಕಂತ ಗ್ರಾಮದಲ್ಲಿ ಹೋಗಿ ನೀನು ನೆಲೆಸುವಂತೆವಳಾಗು. ಹುತ್ತನಳ್ಳಿ ಅಂತಕ್ಕಂತ ಗ್ರಾಮದಲ್ಲಿ ನೀನು ಹುತ್ತನಳ್ಳಿ ಮಾರಮ್ಮ ಅಂತ ನೀ ಸ್ಥಾಪನೆ ಆಗು. ನಡುಬೆಟ್ಟದಲ್ಲಿ ಚಾಮುಂಡಿ ಅಂತೇಳಿ ನಾನು ಇಲ್ಲಿ ನಾನು ಸ್ಥಾಪನೆ ಆಗ್ತೀನಿ ಅಂತೇಳಿ ಆ ತಾಯಮ್ಮನ್ನ ಹುತ್ತನಳ್ಳಿ ಗ್ರಾಮಕ್ಕೆ ಕಳುಹಿಸಿದಳಂತೆ. ಬೆಟ್ಟದ ನಡುಬೆಟ್ಟದಲ್ಲಿ ನೆಲೆಸಿದಂತ ಚಾಮುಂಡೇಶ್ವರಿ ಮೈಸಾಸುರನ ಕೊಂದು ಮೈಸೂರಲ್ಲಿ ನೆಲಗೊಂಡ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ತಂದನ್ನ ತಾನ ಬೆಳೆದವಳು ಚಾಮುಂಡಮ್ಮ. ಮೈಸಾಪುರ ಎಂಬ ಮೈಸಾಪುರ ಎಂಬ ರಾಜ್ಯವ ಮಾತಾಯಿ ಮೈಸೂರ ಮಾಡವಳೆ ಮೈಸೂರು ಮಹಾರಾಜರಿಗೆ ಮನದೇವತಿ ತಾನದ ತಂದನ್ನ ತಾನ ತಂದನ್ನ ತಾನೋ ತನ್ನನ ತಂದೆ ನಾನ ತಂದನ್ನ ತಾನ ಬೆಳಗಾವಿ ಚಾಮುಂಡಮ್ಮ. ಮೈಸೂರು ಮಹಾರಾಜರಿಗೆ ಮೈಸೂರು ಮಹಾರಾಜರಿಗೆ ಮನದೇವತಿ ತಾನಾಗಿ ನಡುಬೆಟ್ಟದಲ್ಲಿ ತಾಯಿ ಅವರ ಕೈಯಿಂದ ಗುಡಿಯಾಗೋ ಪುರುವ ಕಡಿಸಿ ನಡುಬೆಟ್ಟದಲ್ಲಿ ತಾಯಿ ನಿಂತು ಹೊರಗಾವಳಲ್ಲೋ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ಮಂಕಾಳಿ ವರದಲ್ಲಿ ಲಕ್ಷ್ಮೀದೇವಿ ಚಲದಲ್ಲಿ ಚಾಮುಂಡಮ್ಮ ಕುರದಲ್ಲಿ ಪಾರ್ವತಿಯು ವರವ ಪಾಲಿಸು ತಾಯಿ ನಮ್ಮ ಭಕ್ತರ ಮೇಲೆ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ತಂದನ್ನ ತಾನ ಬೆಳೆದವಳು ಚಾಮುಂಡಮ್ಮ. ಜಗದಾಂಬೆ ಆಗಿರುವ ಪಾರ್ವತಾದೇವಿ ಚಾಮುಂಡಿ ಅವತಾರವನ್ನು ಎತ್ತಿ ರಾಕ್ಷಸರನ್ನ ಸಂಹಾರ ಮಾಡಿ ಮೈಸಾಪುರ ಎಂಬ ಪಟ್ಟಣವನ್ನು ಮೈಸೂರು ಅಂತ ನಾಮಕರಣ ಮಾಡಿ ಆ ಮೈಸೂರು ಮಹಾರಾಜರಿಗೆ ಮನದೇವತಿ ತಾನಾಗಿ ಆ ಮೈಸೂರು ಮಹಾರಾಜರ ಒಕ್ಕಲು ಪಡ್ಕೊಂಡು ಅವರಿಂದ ನಡುಬೆಟ್ಟದಲ್ಲಿ ಗುಡಿ ಗೋಪುರವನ್ನು ಕಟ್ಟಿಸ್ಕೊಂಡು ನಡುಬೆಟ್ಟದಲ್ಲಿ ತಾಯಿ ಹೊರಗವಳೆ ಮಹಾತಾಯಿ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಾನ ತಂದನ್ನ ತಾನ ಬೆಳೆದವಳು ಚಾಮುಂಡಮ್ಮ. ಯಾವಾಗ ನಡುಬೆಟ್ಟದಲ್ಲಿ ಅವಳು ಮೂರ್ತ ಮಾಡಿ ನಿಂತ್ಕೊಂಡ್ಲು ಈ ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡಿ ಅವಳ ಕತ್ತಿ ಕಟ್ಟುಗತ್ತಿಗಳೆಲ್ಲ ರಕ್ತದ ಮಡುವಿನಲ್ಲಿರುವಾಗ ಅವಳ ಶರೀರವೆಲ್ಲ ರಕ್ತವಾಗಿರುವಾಗ ಈ ರಕ್ತವನ್ನ ತೊಳೆಯಬೇಕು, ನಾನು ಸ್ನಾನ ಮಾಡಬೇಕು ಅಂತೇಳಿ ತಾಯಿ ಶುದ್ಧ ತೆಂಕಲ್ ರಾಜ್ಯವನ್ನು ನೋಡಿದಳಂತೆ. ತೆಂಕಲ್ ರಾಜ್ಯದಲ್ಲಿ ಹರಿದೋಗುವ ಆ ಕಪ್ಪನಿ ವಲಯ ಕಂಡಳಂತೆ. ಆ ಕಪ್ಪನಿಯ ವಲಯಲ್ಲಿ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರಬೇಕು ಅಂತೇಳಿ ಜಗದಾಂಬೆ ಆಗಿರ್ತಕ್ಕಂತ ಚಾಮುಂಡೇಶ್ವರಿ ಬೆಟ್ಟವ ಹೇಳಿಯುತ್ತ ತಾಯಿ ಚಾಮುಂಡಿ
ಎಡೆಗಳಿಗೆ ಬಿಟ್ಟುಕೊಂಡು ಉಕ್ಕುಡದ ರೋಡುಗಾನೆ ಕಡುಕೊಳದ ದೀಗಾನೆ ಮುಳ್ಳೂರ ಕಡಿಗಣೆ ಬರುತ್ತವಳೆ ಮುಳ್ಳೂರ ಕಡಿಗಾನೆ ಕೆಳಸ್ಗಲು ಪೋರೇ ಗಾನೆ ಕಪನಿಯ ಒಳಗೆ ಬರುತ್ತವಳೆ ಕತ್ತಿ ಕಟ್ಟಿಗತ್ತಿಗಳನ್ನೆಲ್ಲ ತಗೊಂಡು ಅವಳು ಕಪ್ಪನಿಯ ಒಳೆಯಲ್ಲಿ ಬಂದು ನಿಸರಾತ್ರಿ ಹೊತ್ತಿನಲ್ಲಿ ಹಲಲಿಕ್ಕಿ ಸ್ನಾನ ಮಾಡ್ತಿರವಳಂತೆಯೇ ಕಪ್ಪನಿಯ ಒಳೆಯ ಒಳಗೆ. ಈ ಕಡೆ ಗರಳಾಪುರದಲ್ಲಿ ನೆಲೆಸಿರುವಂತಹ ವಿಷಕಂಠನೇ ಅವನು ಹಿಂದೆ ಮುಡುಕುತೆರೆ ಮಹಾನಂದಿ ಕೈಲಾಸದಲ್ಲಿದ್ದಂತ ಪರಮೇಶ್ವರ ಅಂದ್ರೆ ಈಶ್ವರ ನಿಜ. ಈ ತ್ರಿಮೂರ್ತಿಗಳು ನಂದಿಬಸಪ್ಪನ ತೋಪಿನಲ್ಲಿ ನ್ಯಾಯ ಪಂಚಾಯಿತಿಯನ್ನು ಮಾಡಿ ಮಹಿಷಾಸುರನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಪಟ್ಟದವಳಾಗಿರ್ತಕ್ಕಂತಹ ಪಾರ್ವತಿಗೆ ಆವಾಗ ಪಟ್ಟವನ್ನು ಕಟ್ಟಿ ಆ ಪಟ್ಟದ ತಾಯಿ ಪಾರ್ವತಾದೇವಿ ಈ ಬೆಟ್ಟದಲ್ಲಿ ಬಂದು ರಾಕ್ಷಸರನ್ನ ಸಂಹಾರ ಮಾಡಿ ಚಾಮುಂಡಿ ಆಗಿ ಆವಾಗ ಇಲ್ಲಿ ಬಂದು ನೆಲೆಸ್ಬಿಟ್ಲು. ಮುಡುಕ್ತೇರೆ ಮಲ್ಲಿಕರಾಜನೇಶ್ವರನ್ ತುಂಬಾ ಚಿಂತೆ ಆಗೋಯ್ತಂತೆ. ಈ ದೇವಮಾನರುಗಳೆಲ್ಲ ನನ್ನ ಮಡದಿ ಪಟದವಳು ಪಾರ್ವತಿನ ತಗೊಂಡೋಗಿ ಚಂಡಿ ಚಾಮುಂಡಿ ಅಂತ ಹೇಳಿ ನಡುಬೆಟ್ಟಂತ ಕುಂಡ್ರಿಸ್ಬಿಟ್ರಲ್ಲ, ಇನ್ನು ನನ್ನ ಮಡದಿ ಪಟದವಳು ಪಾರ್ವತಿಯನ್ನು ನೋಡೋದ್ ನಾ ಯಾವಾಗ, ನಾ ಏನ್ ಮಾಡ್ಲಿ ಅಂತ ಹೇಳಿ ಸ್ವಾಮಿ ಮಲ್ಲಿಕರಾಜನೇಶ್ವರ ಚಿಂತೆಯನ್ನು ಮಾಡಿ ಮತ್ತೊಂದು ಅವತಾರವನ್ನು ಎತ್ತಿದನಂತೆ. ಗರಳಾಪುರದಲ್ಲಿ ವಿಷಕಂಠ ಅಂತೇಳಿ ನಾಮಕರಣವನ್ನ ಹೊಂದಿ ಯಾವಾಗ ಅಲ್ಲಿ ಗರಳಾಪುರದಲ್ಲಿ ನೆಲೆಸಿದ್ನೋ ಆವಾಗ ಗರಳಾಪುರದ ವಾಸನಿಗೆ ಮದುವೆ ಮಾಡಬೇಕು ಅಂತೇಳಿ ದೇವಮಾನರುಗಳೆಲ್ಲ ಸೇರಿ ದೇವಾಲೋಕಾದ ಹೆಣ್ಣು ದೇವಾಲೋಕಾದ ಹೆಣ್ಣು ದೇವೇಂದ್ರಾಯ ನಾಮಗಳು ಲೋಕ ಪಾವಾಣ ಗಿಟ್ಟಿ ಗುಂಡಿಯನೇ ದೇವಿ ರಮಣ ಸೂಕ್ಷ್ಮ ಗಿಟ್ಟಿ ಎಳೆಯ ಒಳ್ಳೆ ಸೋಮ ಜಮನ ಇಬ್ಬರ ಮಣದೀರ ತಂದು ಮದುವೆಯ ಮಾಡವರಂತೆ ತಂದನ್ನ ಮಕ್ಕಳಾಗಿರ್ತಕ್ಕಂತ ದುಂಡಿಯನ್ನ ದೇವಿನಮ್ಮ ಎಳೆಯ ಸೋಮಾಜಮ್ಮನ ಮದುವೆ ಮಾಡಿಕೊಟ್ರು. ಗರಳಾಪುರದಲ್ಲಿ ಭೋಗ ನಂಜುಂಡೇಶ್ವರ ಅಂತ ಸ್ವಾಮಿ ವಿಷಕಂಠ ಅಲ್ಲಿ ನೆಲೆಸಿದ್ದಾನೆ ಗರಳಾಪುರದಲ್ಲಿ ನಂಜನಗೂಡಲ್ಲಿ. ಅವತ್ತು ನಿಸರಾತ್ರಿ ಹೊತ್ತಿನಲ್ಲಿ ಯಾವಾಗ ವಿಷಕಂಠ ಎದ್ದು ಬರ್ತಿರವನಂತೆ ಈ ಗಂಗಾ ನದಿಯ ಒಳಗೆ ಅಂದ್ರೆ ಕಪನಿ ಕಾವೇರಿ ನದಿಯ ಒಳಗೆ ಹಲಲಿಕಿ ಜಲಜಲಿಕಿ ಸ್ನಾನ ಮಾಡ್ತಿದ್ಲಲ್ಲ, ಈ ರಾಕ್ಷಸರನ್ನ ಕೊಂದಿರತಕ್ಕಂತ ಕತ್ತಿ ಒಳಗಿದ್ದಂತ ಮೈ ಒಳಗಿದ್ದಂತ ರಕ್ತವೆಲ್ಲ ಕಪನಿಯ ನೀರಿನಲ್ಲಿ ಹರ್ಕೊಂಡು ಬರ್ತಿರ್ತಕ್ಕಂತ ಈ ರಕ್ತದ ಜ್ವಾಲೆ ನೋಡ್ಬಿಟ್ನ ವಿಷಕಂಠ. ಅಯ್ಯಯ್ಯೋ ನನ್ನ ಬಾಮೈಕ್ಳು ಯಾರು ದೇವೇಂದ್ರಯ್ಯನ ಮಕ್ಕಳು ಮಲ್ಲಮೂಲೆ ಒಳಗಿರೋ ಬಸವಣ್ಣನಿಗೆ ಏನಾರು ಆಗೋಗಿದೆಯಪ್ಪ, ಈ ರಕ್ತ ಈ ರೀತಿ ಹರ್ಕೊಂಡು ಬರ್ತಾ ಇದೆಯಲ್ಲ ಈ ಮಲ್ಲಮೂಲೆ ಒಳಗಿಂದ ಏನ್ ರಕ್ತ ಇರ್ಬೋದು ಅಂತೇಳಿ ಗರಳಾಪುರದ ವಾಸ ವಿಷಕಂಠ ಆ ರಕ್ತನೇ ನೋಡ್ಕೊಂಡು ಮೇಲ್ಗಡೆ ಬರ್ತಾ ಇದ್ದಾನೆ. ಏನು ನಿಸರಾತ್ರಿ ಹೊತ್ತಿನಲ್ಲಿ 16 ವರ್ಷದ ಯವನವತಿ ತುಂಬದ ಚಂದುಳ್ಳ ಚೆಲುವಿ ಯಾವಾಗ ನೀರಿನಲ್ಲಿ ಹಲಲಿಕಿ ಜಲಜಲಿಕಿ ಸ್ನಾನ ಮಾಡ್ತಿದ್ಲೋ ಇವಳ ರೂಪ ನೋಡ್ಬಿಟ್ಟು ಮನಸೋತು ಬಿಟ್ಟ. ಇವಳು ಯಾರಪ್ಪ ಇಂತ ಚಂದುಳು ಚೆಲುವಿ ಹೆಣ್ಣು, ಇವಳು ಮಾತಾಡಿಸ್ಬೇಕಾದ್ರೆ ಏನ್ ಮಾತನಾಡಿಸ್ಬೇಕು, ಯಾವ ರೀತಿಯಾಗಿ ಇವಳ ಜೊತೆ ನಾ ಮಾತನಾಡ್ಬೇಕು ಅಂತೇಳಿ ವಿಷಂಪರಾಜಿ ಗುತ್ತಿ ಒಳಗಿಂದ ಹಜ್ಜಜ್ಜ ಹಣ್ಣು ಮುದುಕಪ್ಪನ ವೇಷ ತಾಳ್ಕೊಂಡು ಗಡಗಡ ಗಡಗಡ ಅಂತ ನಡಿಕೊಂಡು ಒಂದ್ ಕೈಲಿ ಒಂದ್ ತುಂಡು ದೋಣಿ ಹಿಡ್ಕೊಂಡು ಬಂದ್ಬಿಟ್ನಂತೆ. ಯಾರವ್ವ ಇಲ್ಲಿ ಸ್ನಾನ ಮಾಡವಳೆ ಈ ಕಪ್ಪನಿ ಹೊಳೆ ಒಳಗೆ ಎಂದಂತೆ. ಈ ಸ್ನಾನ ಮಾಡ್ತಿದ್ದಂತ ಚಾಮುಂಡೇಶ್ವರಿ ಗಕ್ಕನ ಕಂಡ್ಬಿಟ್ಟು ನೋಡಿದ್ಲು, ಈ ನಿಸರಾತ್ರಿ ಹೊತ್ತಿನಲ್ಲಿ ಯಾರು ಇಲ್ಲ ಅಂತ ನಾನು ಸ್ನಾನ ಮಾಡ್ತಿದ್ರೆ ಇವನ್ ಯಾವನು ಈ ರೀತಿಯಾಗಿ ಗಂಡಸು ಬರ್ತಾ ಇದ್ದಾನಲ್ಲಿ ಇವನ್ ಯಾವನು ಆಗಿರ್ಬೋದು, ಯಾರಯ್ಯ ನಾನು ಸ್ನಾನ ಮಾಡ್ತಾ ಇದ್ದೀನಿ ಕಣಯ್ಯ ಅಲ್ಲೇ ನಿಂತ್ಕೊಳೆ ಅಂದ್ಲಂತೆ ಚಾಮುಂಡೇಶ್ವರಿ. ವಿಷಕಂಠ ಅವಳ ಮಾತಿನ ಸೊಬಗ ನೋಡಿ, ಅವ್ವ ನಂಜನಗೂಡಿಗೆ ದಾರಿ ಗೊತ್ತಿಲ್ಲ, ಸ್ವಲ್ಪ ನನಗೆ ದಾರಿ ತೋರಿಸ್ಕೊಡವ್ವ ನಿನ್ ಪುಣ್ಯ ಬರ್ತದೆ ಎಂದಂತೆ. ಅಯ್ಯೋ ಪಾಪ ಏನೋ ವಯಸ್ಸದವನೇನೋ ಅಂತ ತಿಳ್ಕೊಂಡಿದ್ದೆ. ಹಜ್ಜ ಜಣ್ಣು ಮುದುಕಪ್ಪ, ಪಾಪ ಈ ಮುದುಕ ನನ್ನೇನು ಮಾಡ್ತಾನೆ,
ಅಂತೇಳಿ ಅಯ್ಯ ಅಲ್ಲಿ ನಿಂತ್ಕೊಳ್ಳೆ ಅಂತೇಳಿ ಆ ನಣ್ಣೀರ್ನಲ್ಲಿ ಸ್ನಾನ ಮಾಡ್ತಿದ್ದಂತ ಚಾಮುಂಡೇಶ್ವರಿ ಈ ವಿಷಕಂಠ ಅನ್ನೋದು ಗೊತ್ತಿಲ್ಲದೇನೆ ಮುದುಕಪ್ಪ ಅಂತ ತಿಳ್ಕೊಂಡು ಭಯ ಅಂತ ಕೈ ಹಿಡ್ಕಂಡ್ಲಂತೆ. ಹೌದು, ಒಳೆ ಒಳಗಡೆ ಕಪ್ಪನಿ ಒಳೆ ಒಳಗಡೆ ಮೆತ್ತ ಕಾಲ್ ಮಡಗದಂತೆ ನಂಜಯ್ಯ ಅಂದ್ರೆ ಕರಳಾಪುರದ ವಾಸ. ಹೌದು, ಮೆಲ್ಲಗೆ ಕಾಲ್ ಮಡಗಿ ಭಯ ಒಳೆ ಹಾಯಿಸ್ತೀನಿ ಅಂತ ಕರ್ಕೊಂಡು ಹೋಗುವಾಗ ಅವಳು ಬೆನ್ನಿನ ಮೇಲೆ ಕೈ ಮಡಿಕೊಂಡು ಬೆನ್ನಿನ ಕಡೆ ಒಳ್ಳೆ ಕುರಿಮರಿ ಯಾವ ರೀತಿ ಹೋಗ್ತದೋ ಆ ರೀತಿ ಮೆಲ್ಲಗೆ ನೀರಿನಲ್ಲಿ ಹೋಗ್ತಿರವನಂತೆ. ತಾಯಿ ಕರ್ಕೊಂಡು ಹೊಳೆ ಹಾಯಿಸ್ಕೊಂಡು ಕತ್ತದ ಗಂಗೆ ಒಳಗೆ ಹೊಳೆ ಹಾಯಿಸ್ಕೊಂಡು ಹೋಗ್ತಿರವಳಂತೆ. ಹೌದು, ಯಾವಾಗ ಹೊಳೆಯನ್ನ ಹಾಯಿಸ್ಕೊಂಡು ಆ ಕಡೆ ದಡವನ್ನ ಹತ್ಸಿದಳು, ನೋಡಯ್ಯ ನಂಜನಗೂಡಿಗೆ ದಾರಿ ಕೇಳಿದಿಲ್ಲ, ಗರಳಾಪುರಕ್ಕಿದೆ, ಗರಳಾಪುರಕ್ಕೆ ದಾರಿ ಹೋಗಯ್ಯ ಅಂತೇಳಿ ಕೈಯ ಮುಂದಕ್ಕೆ ತೋರಿಸಿದ್ಲಂತೆ ಚಾಮುಂಡೇಶ್ವರಿ. ಹೌದು, ಕೈಯ ತೋರಿಸಿದ ತಕ್ಷಣ ಇವಳ ಮುಂಜರ್ಗ ನುಲಿದು ಹಿಡಿದು ನಿಲ್ಲಿಸ್ಕೊಂಡಂತೆ. ಹೆಣ್ಣೆ ನೀ ಮೊದಲು ನೀ ಯಾರ ಮಗಳು ಹೇಳು ಅನ್ನಂತೆ. ಯೋ ಆ ಕಡೆ ನೋಡಿದ್ರೆ ಗಡ್ 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 ಗಡ ಅಂತ ನಡಿಕೊಂಡು ನಂಜನಗೂಡಿಗೆ ದಾರಿ ಗೊತ್ತಿಲ್ಲ ಕಣವ್ವ, ಕಣ್ಣು ಕಾಣಲ್ಲ ಕಿವಿ ಎರಡು ಕೇಳಲ್ಲ, ನಿನ್ ಪುಣ್ಯ ಬರ್ತದೆ ಸ್ವಲ್ಪ ದಾರಿ ತೋರ್ಕೊಡವ ಅಂತ ಗಡ 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 ನಡಿಕೊಂಡು ಮಾತಾಡ್ದವ. ನಾನು ಒಳೆ ಆಯ್ಸಾಗಂತ ಕುರಿಮರಿ ಬಂದಾಗ ಬಂದವ, ಈ ದಡ ಹತ್ತಿಸಿದ ಮೇಲೆ ಹುಲಿ ರೀತಿ ಆಗೋಗ್ಬಿಟ್ಟು ನನ್ನ ಮುಂಜರ್ಗೆ ಹಿಡಿದು ನಿಲ್ಸ್ಕತ ಇದ್ದೀಯಲ್ಲ, ನಾನು ನೋಡಿದ್ರೆ 16 ವರ್ಷದ ಎಳೆ ಹುಡುಗಿ ತುಂಬಿದ ಯೌವನವತಿ, ನೀನ್ ನೋಡಿದ್ರು ಮುಪ್ಪನ ಕಾದ ಮೂದ್ರ ಅಡ್ಡೆ, ದಾವಣ ಒಳಗೆ ನೋಡಿದ್ರು ಒಂದಲ್ಲಿ ಇಲ್ಲ ಎಲ್ಲ ಬೊಚ್ಚು ಬಾಯಿ ಬೀದೋಗೈತೆ, ತಲೆಯಲ್ಲಿ ನೋಡಿದ್ರು ಕರಿ ಕೂದಲಿಲ್ಲ, ನಡುವೆ ಎಲ್ಲ ಬೊಗ್ಗೋ ಕುಂತೀಯ, ನಿನ್ ಶಕ್ತಿ ಎಲ್ಲ ಕುಗ್ಗೋ ಕುಂತೈತೆ, ಒಳ್ಳೆ ತಳಿದ್ರು ಉಂಟುಗಳವನಂಗಿದ್ಯ ಅಲ್ಲ ಕಣಯ್ಯ, ಗಾಳಿ ಬರ್ತಾ ಬೀಸ್ಬಿಟ್ರೆ ತೂರ್ಕೊಂಡು ಬಿದ್ದು ಐತಿಯ ಒಳೆ ಒಳಕ್ಕೆ, ನಿನಗೂ ನನಗೂ ಏನಯ್ಯ ತಡ, ನಾನ್ ನೋಡಿದ್ರೆ 16 ವರ್ಷದ ಯೌವನವತಿ, ನೀನ್ ನೋಡಿದ್ರೆ ಮುಪ್ಪನ ಕಾಲದ ಮುದುಕಯ್ಯ, ನನ್ನ ಹೇಕೋಚನದಲ್ಲಿ ನೀ ಯಾರ ಮಗಳೇ ಹೇಳು ಅಂತ ಹೇಳ್ತೀಯಲ್ಲ, ಬಿಡ್ಬಿಡಯ್ಯ ಸೇರ್ಗ ಅಂತಂದಂತೆ ಯಾರು ಚಾಮುಂಡೇಶ್ವರಿ. ಎಣ್ಣೆ ಎಣ್ಣೆ ನೀನ್ ಅಂದ ನೋಡಿ ನಾ ಬಂದೆ, ನೀ ಚಂದ ನೋಡಿ ನಾ ಬಂದೆ, ಮೊದಲು ನೀ ಯಾರ ಮಗಳು ಹೇಳು ಅಂತ ಕೇಳ್ದಂತೆ ನಂಜಪ್ಪ. ಏನಯ್ಯ ನನ್ನ ಯಾರ ಮಗಳು ಹೇಳಯ್ಯ ಅಂತ ಕೇಳ್ತಾ ಇದ್ದೀನಿ, ಹೇಳ್ತೀನಿ ಕೇಳಯ್ಯ, ಮಾ ಊರ್ ಲಿಂಗಯ್ಯನ ಮಗ ಮೈಕಾತಿ ಚಾಮುಂಡೇಶ್ವರಿ ಕಣಯ್ಯ ನಾನು ಅಂತ ಹೇಳದಂತೆ ಚಾಮುಂಡೇಶ್ವರಿ. ಹೌದು, ಏನೆಣ್ಣೆ ಮಾ ಊರ್ ಲಿಂಗಯ್ಯನ ಮಗಳೇ, ಹಾಗಾದ್ಮೇಲೆ ಹೇಳ್ತೀನಿ ಎಣ್ಣೆ, ಮಾ ಊರ್ ಲಿಂಗಯ್ಯ ನನಗೆ, ಮಾ ಊರ್ ಲಿಂಗಯ್ಯ ನನಗೆ, ಸ್ವಂತರು ಸೋದರರು ಮಾವ, ಅತ್ತೆಯ ಮಗಳೇ ನೀನು, ಮಾವನ ಮಗನೇ ನಾನು ಅಂತೇಳಿ ನಂಜುಂಡು ಲಿಂಗು ಅವನ ಕತ್ತನ ಮಾಲೆ ತೆಗೆದು ಚಾಮುಂಡಿ ಕತ್ತಿಗೆ ಹಾಕಿ ಅವಳ ಕತ್ತಿನ ಮಾಲೆ ತೆಗೆದು ತನ್ನ ಕತ್ತಿಗೆ ಹಾಕೊಂಡು ಕಲ್ಲನ್ನೇ ಒತ್ತಿಕೊಂಡು ಹುಲ್ಲನ್ನೇ ಕಚ್ಚಿಕೊಂಡು ನಡುಗಂಗೆಯಲ್ಲಿ ನಿಂತು ಗಂಗಾ ಮುಡು ಸತ್ಯ ಮಾಡ ಲಿಂಗ ಮುಡು ಸತ್ಯ ಮಾಡದ ಗಂಗಾ ಮುಡು ಸತ್ಯ ಮಾಡದ ನನ್ನ ನೀನು ಸಲ ಬೇಕು ನಿನ್ ನಾನು ಸಲ ಬೇಕು ಸ್ವಾದರದಂತೆಯ ಮಗಳೇ ಸ್ವಾದರು ಮಾವನ ಮಗನೇ ನಾನು ಹೊನ್ನು ಅಂತೇಳಿ ನಡುಗಡ ನಂಜುಂಡು ಲಿಂಗು ಚಾಮುಂಡೇಶ್ವರಿ ಮತ್ತು ಗರಳಾಪುರದಲ್ಲಿ ನೆಲೆಸಿರುವ ವಿಷಕಂಠ ಇಬ್ರು ಜೋಡಿ ಆದ್ರಂತೆ. ಹೌದಪ್ಪ. ಏನಯ್ಯ ನಾನು ನೋಡಿದ್ರೆ 16 ವರ್ಷದ ಎಳೆಯ ಹುಡುಗಿನ ನೀನು ಈ ರೀತಿಯಾಗಿ ಮಾತನಾಡಿಸ್ತಾ ಇದ್ದೀಯಲ್ಲ, ನಿನಗೇನು ಮದುವೆಗಿದೀವಿ ಏನು ಆಗ್ಲಿಲ್ವಾ? ಎಣ್ಣೆ ಮದುವೆ ಆಗಿದ್ದೀನಿ. ಏನಯ್ಯ ಮದುವೆ ಆದ್ಮೇಲೆ ನನ್ನ ನೀನು ಮೋಹಿಸ್ತಾ ಇದ್ದೀಯಲ್ಲ, ಇದು ನ್ಯಾಯವೇನಯ್ಯ? ಮದುವೆ ಆದ ನನಗೆ ತಂಟೆ ಎಲ್ಲ ತರವಲ್ಲ, ನೀ ಸುಮ್ಮನೆ ಎದ್ಬಿಡು ಅಂತ ಹೇಳದಂತೆ ಚಾಮುಂಡೇಶ್ವರಿ. ಹೌದು. ಏ ಎಣ್ಣೆ ಎಣ್ಣೆ ಮದುವೆ ಆಗಿದ್ರು ಸರಿಯ, ಮದುವೆ ಆಗದಂತ ಹೆಂಡತಿರು ನಾ ಬಿಟ್ರು, ನಿನ್ ಮಾತ್ರ ನಾ ಬಿಡದಿಲ್ಲ ಅಂತ ನಂಜುಂಡೇಶ್ವರ ಏನಾರು ಬಿಡದೇನೆ ಅವಳ ಕತ್ತನ ಮಾಲೆ ತನ್ನ ಕತ್ತಿಗೆ ಹಾಕೊಂಡು ಕಲ್ಲ ಒತ್ಕೊಂಡು ಹುಲ್ಲ ಬಾಯಲ್ ಕಚ್ಕೊಂಡು ಗಂಗೆ ಮುಡ್ ಸತ್ಯ ಮಾಡಿ ಲಿಂಗ ಮುಡ್ ಸತ್ಯ ಮಾಡಿ ನೋಡು ಚಾಮುಂಡೇಶ್ವರಿ, ನೋಡೆ ಚಾಮುಂಡೇಶ್ವರಿ, ನೀನ್ ನನ್ನ ಸಲ್ಬೇಕು, ನಾ ನಿನ್ನ ಸಲ್ಬೇಕು, ನಿನ್ನ ಅರಸುತ ನಾನು ಹುಡಿಕೊಂಡು ನಾನು ಇಷ್ಟು ದೂರ ಬಂದು ಈ ಗರಳಾಪುರದಲ್ಲಿ ವಿಶ್ವಕಂಠನಾಗಿ ನಾನು ನೆಲೆಸಿದ್ದೀನಿ. ಚಾಮುಂಡಿ ನಿನ್ನ ಮಾತ್ರ ನಾ ಬಿಡೋದಿಲ್ಲ, ಮದುವೆ ಆದ ಮಡಿದಿರ ನಾ ಬಿಟ್ಟರು ನಿನ್ನ ಮಾತ್ರ ನಾ ಬಿಡೋದಿಲ್ಲ ಅಂತೇಳಿ ಬಲಗೇನು ಭಾಷೆ ಕೊಟ್ಟನಂತೆ ಬೆಟ್ಟಿ ಚಾಮುಂಡೇಶ್ವರಿನ. ಆವತ್ತು ರಾತ್ರಿ ಕಪ್ಪನಿಯ ಹೊಳೆ ಒಳಗೆ ಇಬ್ರು ಜೊತೆಗೂಡಿದ್ರಂತೆ. ಆ ಕಪ್ಪನಿಯ ಹೊಳೆ ಒಳಗೆ ಬಲಗೈ ಭಾಷೆಯನ್ನು ಕೊಟ್ಟು ಗರಳಾಪುರದಲ್ಲಿ ನೆಲೆಸಿರುವ ವಿಶ್ವಕಂಠ, ಹೌದಪ್ಪ, ಯಾರನ್ನೇ ಬಿಟ್ಟರು ನಿನ್ನ ಮಾತ್ರ ನಾ ಬಿಡೋದಿಲ್ಲ, ಕಟ್ಟಾಣಿ ಕರಿಚೆಲುವೆ ಬೆಟ್ಟಿ ಚಾಮುಂಡಿ. ಅಯ್ಯ ನನ್ನ ನೀನು ನಿಸ್ರಾತ್ರಿ ಹೊತ್ತಿನಲ್ಲಿ ಏನೇನು ಗೊತ್ತಿಲ್ಲದೆ ಇರತಕ್ಕಂಥ 16 ವರ್ಷದ ಎಳೆ ಹುಡುಗಿನ ಈ ತರ ಸುಖ ಸಂತೋಷ ಕೊಟ್ಟೆ,
ನೀನು ಇನ್ಯಾವಾಗ ಬರ್ತೀಯ ನನ್ನ ಮನೆಗೆ ಅಂತ ಕೇಳ್ಕೊಂಡ್ಲಂತೆ ಯಾರು ಬೆಟ್ಟದಲ್ಲಿ ನೆಲೆಸಿರುವ ಬೆಟ್ಟಿ ಚಾಮುಂಡೇಶ್ವರಿ. ಹೌದು ಎಣ್ಣೆ, ತಿಂಗಳ ಮೇಲೆ 15 ದಿನದಲ್ಲಿ ನಾನು ತಪ್ಪದಿ ನಿನ್ನ ಆ ಗುಡಿ ನಾ ಬರ್ತೀನಿ ಅಂತ ಹೇಳಿ ನಂಜುಂಡೇಶ್ವರ ಅವಳು ಬಲಗೈ ಭಾಷೆಯನ್ನು ಕೊಟ್ಟಾಗ ಖಂಡಿತವಾಗೂ ಬರ್ತೀಯ ತಿಂಗಳ ಮೇಲೆ 15 ದಿನಕ್ಕೆ ಬರ್ತೀನಿ ಚಾಮುಂಡಿ ನೀನ್ ನಡಿ ಅಂತ ಹೇಳಿ. ಹೌದು ಆವಾಗ ಗರಳಾಪುರದಲ್ಲಿ ನೆಲೆಸಿರುವ ವಿಷಗಂಟ ಕಳಿಸ್ಕೊಟ್ಟನಂತೆ ಚಾಮುಂಡೇಶ್ವರಿನ. ಹೌದಪ್ಪ. ಕಪ್ಪನೆಯ ಒಳೆ ಒಳಗೆ ರಕ್ತದನ್ನೆಲ್ಲ ತೊಳ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಗರಳಾಪುರದಲ್ಲಿ ನೆಲೆಸಿರುವಂತ ವಿಷಗಂಟನಿಗೆ ಸುಖ ಸಂತೋಷವನ್ನು ಕೊಟ್ಟಂತ ಬೆಟ್ಟ ಚಾಮುಂಡೇಶ್ವರಿ. ಕಪ್ಪನೆಯ ಒಳೆಯ ಬಿಟ್ಟು ಬರುತ್ತವಳೆ ಮಾತಾಯಿ ತಂದನ್ನ ತಾನ ತಂದನ್ನ ಸರಿ. ಹೌದು ಬೆಟ್ಟದಲ್ಲಿ ಬಂದು ಕುಂತಿರವಳಂತಿಯಲ್ಲಿ ನಡುಬೆಟ್ಟದಲ್ಲಿ. ಹೌದಪ್ಪ. ಈ ಕಡೆ ವಿಷಂಪರಾಜ ಮನ್ನನಾದಂತ ಚೊಕ್ಕ ಭೋಜನದ ಹೊಡೆಯ ಹೌದು ವಿಷಕಂಠ ನಂಜನಗೂಡಲ್ಲಿ ನಂಜುಂಡಲಿಂಗು ದೇವಲೋಕದ ದೇವೇಂದ್ರನ ಮಕ್ಕಳಾಗಿರ್ತಕ್ಕಂತ ದೇವಿ ದುಂಡಿರಮ್ಮ ಹೆಳೆಯ ಸೋಮಾಜಮ್ಮ ಅವರ ಹೆಡಬರದಲ್ಲಿ ಸುಖವಾಗಿ ಮನಗವನಲ್ಲೋ ಭೋಗ ನಂಜುಂಡೋಲಿಂಗೋ ತಂದನ್ನ ತಾನ ನಂಜುಂಡೇಶ್ವರ. ಹೌದು. ಯಾವಾಗ ನಂಜನಗೂಡಲ್ಲಿ ದೇವೇಂದ್ರನ ಮಕ್ಕಳಾಗಿರ್ತಕ್ಕಂತ ದುಂಡಿ ದೇವಿರಮ್ಮ ಎಳೆ ಸೋಮಾಜಮ್ಮನ ಎಡಬಲದಲ್ಲಿ ಆನಂದವಾಗಿ ಮಲಗಿರಬೇಕಾದ್ರೆ ಹೌದು ಈ ದುಂಡಿ ದೇವಿರಮ್ಮ ಎಳೆ ಸೋಮಾಜಮ್ಮ ಇವರು ಯಾರು ಅಂತ ಹೇಳುವುದಾದ್ರೆ ಮುಡುಕುತೆರೆ ಮಹಾನಂದಿ ಕೈಲಾಸದಲ್ಲಿದ್ದಂತ ಹೌದು ಪಾರ್ವತಿ ಯಾವಾಗ ಚಂಡಿ ಚಾಮುಂಡಿ ಅವತಾರವನ್ನು ಎತ್ತಿ ನಡುಬೆಟ್ಟದಲ್ಲಿ ಬಂದು ಮುಹೂರ್ತ ಮಾಡಿಕೊಂಡ್ಲು ಈ ಕಡೆ ಮಲ್ಲಿಕಾರ್ಜುನೇಶ್ವರ ತನ್ನ ಮಡದಿಯಾದಂತ ಪಟ್ಟದ ಪಾರ್ವತಿ ಈ ದೇವಮಾನರುಗಳೆಲ್ಲರೂ ಸೇರಿ ವೈಶಾಸುರನ ಸಂಹಾರಕ್ಕೋಸ್ಕರವಾಗಿ ನನ್ನ ಮಡದಿಯಾದಂತ ಪಾರ್ವತಿಗೆ ಪಟ್ಟವನ್ನ ಕಟ್ಟಿ ಅವನ ಸಂಹಾರ ಮಾಡಿ ವೈಶಾಸುರನ ನಡುಬೆಟ್ಟದಲ್ಲಿ ಚಾಮುಂಡಿ ಅವತಾರವನ್ನು ಎತ್ತಿ ಅವಳೋಗಿ ಅಲ್ಲಿ ನಿಲ್ಲಿಸ್ಕೊಂಡ್ಲು. ನಾನು ಅವಳನ್ನ ಪಟ್ಟದ ಪಾರ್ವತಿಯನ್ನು ಬಿಟ್ಟು ಇರಲಾರಿ ಎಂಬುದಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನೇಶ್ವರ ಈ ಕಡೆ ಗರಳಾಪುರ ಅಂದ್ರೆ ನಂಜನಗೂಡಲ್ಲಿ ವಿಷಗಂಟನಾಗಿ ವಿಷವನ್ನು ಕುಡಿದು ಆ ಕಪ್ಪನಿಯ ಒಳೆಯ ಪಕ್ಕದಲ್ಲಿರ್ತಕ್ಕಂತ ನಂಜನಗೂಡಲ್ಲಿ ಬಂದು ಈ ಕಡೆ ನಂಜುಂಡೇಶ್ವರ ಮೂರ್ತಿ ಮಾಡಿಕೊಂಡ ಮೇಲೆ ಮತ್ತೊಂದು ಅವತಾರವನ್ನು ಎತ್ತಿ ನಂಜನಗೂಡಲ್ಲಿ ನಂಜುಂಡೇಶ್ವರನಾಗಿ ಅವತಾರವನ್ನು ಎತ್ತಿದ ಮೇಲೆ ಈಗ ಈ ಕಡೆ ಮುಡುಕುತೆರೆ ಆನಂದಿ ಕೈಲಾಸದಲ್ಲಿದ್ದಂತ ಗಂಗಮ್ಮ ಮತ್ತು ಗಿರಿಜಮ್ಮ ಇವರಿಬ್ರು ಅಯ್ಯೋ ನಮ್ಮ ಅಕ್ಕನಾದಂತ ಪಾರ್ವತಿ ಹೋಗಿ ಚಾಮುಂಡಿ ಅವತಾರವನ್ನು ಎತ್ತಿದ್ಲು. ಹೌದು. ನಮ್ಮ ಪತಿಯಾದಂತ ಪರಶಿವನು ನಂಜುಂಡೇಶ್ವರನ ಅವತಾರವನ್ನು ಎತ್ತಿ ನಂಜನಗೂಡಲ್ಲೋಗಿ ನಿಲ್ಲಿಸದ ನಾವಿನ್ಯಾಕೆ ಇರುವುದು ಅಂತ ಹೇಳಿ ಪತಿಯನ್ನ ಹಿಂಬಾಲಿಸುತ್ತಾ ಇನ್ನೊಂದು ಜನ್ಮವನ್ನ ಅಂದ್ರೆ ಇನ್ನೊಂದು ಅವತಾರವನ್ನ ಎತ್ತಿ ದೇವೇಂದ್ರಾಯನ ಮಕ್ಕಳಾಗಿ ಇವರು ಹುಟ್ಟಿ ಬೆಳೆದು ಬಂದರಂತೆ. ಹೌದು. ಯಾರು? ದೇವಿ ದುಂಡಿರಮ್ಮ ಎಳೆ ಸೋಮಾಜಮ್ಮ. ಹೌದಪ್ಪ. ಈ ಗಂಗಮ್ಮ ಗಿರಿಜಮ್ಮ ಅನ್ನವರೇ ಇವರು ಇಲ್ಲಿ ತಮ್ಮ ತನ್ನ ಪತಿಗೆ ಮಡಿದಿರಾಗಿ ಬಂದಿದ್ದಾರೆ ನಂಜನಗೂಡಲ್ಲಿ. ಹೀಗಿರುವಾಗ ನಂಜುಂಡೇಶ್ವರ ಇಬ್ಬರ ಹೆಂಡರ ನಡುಮಧ್ಯದಲ್ಲಿ ಸುಖವಾಗಿ ಮಲಗವನಲ್ಲೋ ಸ್ವಾಮಿ ನಂಜುಂಡೋ ಲಿಂಗೋ ತಂದನ್ನ ತಾನ ತಂದನ್ನ ತಾನೋ ತಂದನ ತಂದೆ ನಂಜುಂಡೇಶ್ವರ ಇಬ್ಬರ ಹೆಂಡರ ಮಧ್ಯ ಭೋಗ ನಂಜುಂಡೇಶ್ವರ ಭೋಗವನ್ನ ಕೊಡುತ್ತಾ ಸುಖವಾಗಿ ಮಲಗಿರಬೇಕಾದ್ರೆ ನಂಜನಗೂಡಲ್ಲಿ ಬೆಟ್ಟದವಳಾಗಿರ್ತಕ್ಕಂತ ಕಟ್ಟಾಣಿ ಕರ್ಚೇರಿ ಆದ ಬೆಟ್ಟದ ಚಾಮುಂಡಿಯನ್ನ ಯಾವತ್ತು ಆ ಕಪ್ಪನಿ ಕಾವೇರಿ ನದಿಯ ಒಳಗೆ ನಿಸರಾತ್ರಿ ಹೊತ್ತಿನಲ್ಲಿ ಅವಳ ಸರಸ ಸಲ್ಲಾಪವನ್ನ ಹಾಡಿ ಅವಳ ಯಾವತ್ತು ಒಂದುಗೂಡನು ನಂಜುಂಡೇಶ್ವರ ಅಂದಿನಿಂದ ಅವಳದೇ ಜ್ಞಾನವಂತೆ ಯಾರಿಗೆ ನಂಜುಂಡೇಶ್ವರನಿಗೆ. ಹೌದಪ್ಪ. ಹಾ ಹಾ. ಬೆಟ್ಟದ ಕಟ್ಟಾಣಿ ಆದಂತ ಕರಿಚೆಲುವಿ ಅಣ್ಣ ನಾನು ಬಿಟ್ಟು ಇರ್ಲಾರಿ ಎನ್ನುವುದಕ್ಕೋಸ್ಕರವಾಗಿ ಚಿಂತೆಯ ಮಾಡುತ್ತಾನೆ ಯೋಚನೆಯ ಪಡುತ್ತಾನೆ ಸ್ವಾಮಿ ಕಳ್ಳ ನಂಜುಂಡು ತಂದನು ತಂದೆ ನಾನಾ ತಂದ
ಸ್ವಾಮಿ ಬಹಳ ಯೋಚನೆ ಮಾಡದಂತೆ ಏನ್ ಮಾಡ್ಲಿ, ಆವತ್ತು ಅವಳ ಜೊತೆಯಲ್ಲಿ ನಾನು ಸರಸ ಸಲಾಪವನ್ನು ಹಾಡದ್ದು. ಅಂದಿನಿಂದ ಇಲ್ಲಿಯ ತನಕ ಅವಳು ಮೇಗಲ್ ಜ್ಞಾನ ಅಂಟ್ಕೊಂಡು ಕುಂತೈತಲ್ಲ, ಬೆಟ್ಟದ ಚಾಮುಂಡಿ ಮನೆಗೆ ನಾವು ಹೋಗ್ಬೇಕಲ್ಲ, ಏನ್ ಮಾಡ್ಲಿ ಅಂತೇಳಿ ನಂಜುಂಡೇಶ್ವರ ಬಹಳ ಚಿಂತೆ ಮಾಡ್ತಾ ಮಲಗಿರೋನಂತೆ ನಂಜನಗೂಡ ಒಳಗೆ. ಚಿಂತೆಗಳ ಮಾಡುತ್ತಾನೆ, ಚಿಂತೆಗಳ ಮಾಡುತ್ತಾನೆ, ಯೋಚನೆಗಳ ಮಾಡುತ್ತಾನೆ ಸ್ವಾಮಿ ನಂಜುಂಡು ಲಿಂಗು, ದೇವರ ನಂಜುಂಡು ಲಿಂಗು. ಒಟ್ನೋ ಬಂದವರಂಗೆ ಒಳ್ಳಾರ್ಥ ಮನಗವನಲ್ಲೋ ತಂದನ್ನ ಸ್ವಾಮಿ. ಯಾವಾಗ ಉರಳಾಡ್ತಾ ಉರಳಾಡ್ತಾ ಮಂಚಿದ ಮೇಲೆ ಮಲಗಿದ್ನೋ, ಹೌದು ಮಲಗಿರ್ತಕ್ಕಂತ ನಂಜಪ್ಪ ನೋಡ್ಬಿಟ್ರಂತೆ, ದೇವೇಂದ್ರಾಯನ ಮಕ್ಕಳಾಗಿರ್ತಕ್ಕಂಥ ದೇವಿ ದುಂಡೀರಿ ಎಳೆಯ ಸೋಮಾಜಮ್ಮ. ಹೌದಪ್ಪ ಸ್ವಾಮಿ, ಯಾಕೆ ಸ್ವಾಮಿ ಈ ರೀತಿಯಾಗಿ ಉರಳಾಡ್ತಾ ಉರಳಾಡ್ತಾ ಒಟ್ನೋ ಬಂದವ್ರ ಉರಳಾಡ್ತಾ ಮಲಗಿದ್ದೀರಲ್ಲ, ತಮ್ಮ ಕಷ್ಟಕ್ಕೇನು ತಮ್ಮ ಚಿಂತಿಕೇನು ಕಾರಣ ಅಂತ ಕೇಳುವಾಗ, ಹೌದು ಏನ್ ಹೇಳಿ ಏನ್ ಹೇಳಿ ದೇವಿ ದುಂಡೀರಿ ಎಳೆಯ ಸೋಮಾಜಿ, ಏನ್ ಸ್ವಾಮಿ ತಮ್ಮ ಕಷ್ಟ, ಏನ್ ಬಂದಿದ್ದು ಸ್ವಾಮಿ ತಮ್ಮ ಕಷ್ಟ? ನನಗೇನು ಕಷ್ಟ ಬಂದಿಲ್ಲ ದೇವಿ ದುಂಡೀರಿ ಎಳೆಯ ಸೋಮಾಜಿ. ನೋಡು, ಲೋಕ ಉದ್ಧಾರಕ್ಕೋಸ್ಕರವಾಗಿ, ಲೋಕ ಪ್ರತಿಫಲಿಸೋದಕ್ಕೋಸ್ಕರವಾಗಿ, ಯೌಮಾನ್ರಗಳ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಪಾರ್ವತಿ ಆಗಿರ್ತಕ್ಕಂಥೇಳು ಚಂಡಿ ಚಾಮುಂಡಿ ಅವತಾರವನ್ನು ಎತ್ತಿ ಮಹಿಷಾಸುರನ ಸಂಹಾರಕ್ಕೋಸ್ಕರವಾಗಿ ಮಹಿಷಾಸುರನ ಸಂಹಾರ ಮಾಡಿ ಮಹಿಷಾಸುರನ ಮರ್ದಿನಿ ಅಂತ ನಾಮಕರಣ ಪಡ್ಕೊಂಡು ಆ ನಡುಬೆಟ್ಟದಲ್ಲಿ ನೆಲೆಸಿರುವಂತ ಬೆಟ್ಟದ ಚಾಮುಂಡಿ ಆ ರಾಕ್ಷಸರ ಜೊತೆಯೊಳಗೆ ಯುದ್ಧ ಮಾಡ್ತಿರುವಾಗ ಆ ರಾಕ್ಷಸರು ಹೊಡೆದಂತ ಕತ್ತಿ ಏಟು ಅವಳ ಬೆನ್ನಿಗೆ ಬಿದ್ದು ಆ ಚಾಮುಂಡೇಶ್ವರಿಗೆ ಬೆನ್ನುಪಳಿ ಆಗಿ ಹೋಗಿದೆ. ಆ ಬೆನ್ನುಪಳಿ ರೋಗ ಬಂದು ಆ ರೋಗಕ್ಕೆ ಔಷಧಿ ಕೊಡೋರು ಯಾರು ದೇವತಿ ದೇವಮಾನರುಗಳ ಕೈಯಿಂದ ಯಾರ ಕೈಯಿಂದ ಸಾಧ್ಯವಾಗಲಿಲ್ವಂತೆ. ಅವರು ಎಲ್ಲ ದೇವಮಾನರುಗಳನ್ನು ಕರೆಸಿ ಔಷಧಿ ಕೊಡಿಸಿದ್ರು, ಆ ಔಷಧಿ ಏನೂ ಪ್ರಯೋಜನಕ್ಕಾಗಲಿಲ್ವಂತೆ. ಅದಕ್ಕೆ ದೇವಮಾನರುಗಳೆಲ್ಲ ಕುಂತ್ಕೊಂಡು ಈ ರೋಗಕ್ಕೆ ಔಷಧಿ ಕೊಡೋರು ಇನ್ಯಾರಿಂದು ಸಾಧ್ಯವಿಲ್ಲ ನೋಡಪ್ಪ, ವಿಷಂಪರಾಜ ಮನ್ನಾ ಚೊಕ್ಕ ಭೋಜನದ ಒಳಡೆಯ ರೋಗ ರುಜನರಿಗೆಲ್ಲ ಒಳರೋಗ ಗಂಡನಾದಂಥ ತಾಂಡು ಮೂರ್ತಿ ಭೋಗ ನಂಜುಂಡೇಶ್ವರ ಆ ವಿಷ್ಕಂಠ ಒಬ್ಬನಿಂದಲೇ ಈ ರೋಗಕ್ಕೆ ಔಷಧಿ ಪರಿಹಾರ ಅಂತೇಳಿ ಅವರು ನನಗೆ ಗರಡನ ಕಾಲಿಗೆ ಓಲೆಯ ಬರೆದು ನನಗೆ ಕಳಿಸಿದ್ದಾರೆ. ಈ ರೋಗಕ್ಕೆ ನೀನೇ ಔಷಧಿಗಾರ ಕಣಪ್ಪ, ನೀ ರೋಗ ಬಂದು ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ ಕಣೆ. ಮಾಡಿದಿರೆ ನಾನು ಬೆಟ್ಟ ಚಾಮುಂಡಿ ಮನೆಗೆ ಹೋಗ್ಬೇಕು, ಅವಳಗ್ ಬಂದಿರ್ತಕ್ಕಂಥ ಬೆನ್ಪಳಿ ರೋಗವ ಬಿಡಿಸ್ಬರ್ಬೇಕು. ಮೀರ್ತಗ ತಗೊಂಡು ವಿಷಂಪ್ರಾಜಗುತ್ತಿ ಒಳಗಿರ್ತಕ್ಕಂಥ ಹಸುರಂಸ್ತಿ ತಗೊಂಡು ನಾನು ಅವಳ ರೋಗಕ್ಕೆ ಔಷಧಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಂತೆ ಕಳ್ಳ ನಂಜಪ್ಪ. ಮಡಿದಿರು ಒಪ್ಕೊಂಡ್ರು, ಅಯ್ಯಯ್ಯೋ ಪಾಪ, ಲೋಕಕ್ಕುದ್ದಾರಕ್ಕೋಸ್ಕರವಾಗಿ ರಕ್ಷಣೆ ಮಾಡದಂತ ಜಗದಾಂಬೆ ಆದಂತ ಪಾರ್ವತಿ ಚಂಡಿ ಚಾಮುಂಡಿ ಅವತಾರವನ್ನು ಎತ್ತಿ ನಡುಬೆಟ್ಟದಲ್ಲಿ ಬಂದು ನಿಲ್ಲಿಸಿದ ಮೇಲೆ ಪಾಪ ಆ ರಾಕ್ಷಸರು ಏಟು ಅವಳು ಬೆನ್ನಿಗೆ ಬಿದ್ದು ಬೆನ್ಪಳಿ ರೋಗ ಬಂದ ಮೇಲೆ ಎಲ್ಲಾ ರೋಗ ರುಜನರಿಗೆಲ್ಲ ಗಂಡನಾದಂತ ವೈದ್ಯನಾಥೇಶ್ವರ ನೀನೇ ವೈದ್ಯನಾಥ ಸ್ವಾಮಿ, ಆಗಿದ್ಮೇಲೆ ಹೋಗಿದ್ ಬನ್ನಿ ಸ್ವಾಮಿ ಅಂತೇಳಿ ಅವರಿಬ್ಬರು ಮಡಿದಿರು. ಪಾಪ ರೋಗಕ್ಕೆ ಔಷಧಿ ಕೊಡೋಕೆ ಹೋಗ್ತಾರೆ ನನ್ನ ಪತಿದೇವ ನಂಜುಂಡೇಶ್ವರ ಅಂತೇಳಿ ವಿಷಂಪರಾಜ ಮನ್ನ ವಿಷಕಂಠ ಅಂತೇಳಿ ಕತ್ತರಿಸ್ತ ಕಳ್ಳಡಿಕೆ ಉತ್ತರಿಸ್ತ ಬೆಳೆಯಲೆ ಬ್ಯಾದನ ಕೈಗಾತ್ರ ಕೆಲ ಸುಣ್ಣ ಕತ್ತರಿಸ್ತ ಕಲ್ಲಡಿಕೆ ಉತ್ತರಿಸ್ತ ಬೆಳೆಯಲ್ಲಿ ಬ್ಯಾಲ್ಕಾಯನ್ಗಾತ್ರ ಕೆನಸುಣ್ಣ ತೆಗೆದು ಸ್ವಾಮಿ ಹೋಗಿದ್ ಬರೋಗಿ ಅಂತೇಳಿ ದೇವೇಂದ್ರಾಯನ ಮಕ್ಕಳಾಗಿರ್ತಕ್ಕಂಥ ದೇವಿ ದುಂಡೀರಮ್ಮ ಎಳೆಯ ಸೋಮಾಜಮ್ಮ ಯಾವಾಗ ಒಪ್ಪಿ ಬಿಳಿಯವನು ಕೊಟ್ಟರು ಆವಾಗ ವಿಷಂಪರಾಜಮನ್ನ ಚೊಕ್ಕ ಭೋಜನದ ಒಡೆಯ ಗರಳಪುರದ ವಾಸ ನಡುಗಾಡ್ ನಂಜುಂಡೇಶ್ವರ ಆವಾಗ ಬೆಟ್ಟ ಚಾಮುಂಡಿ ಸೂಳೆ ಮನೆಗೆ ಹೋಗ್ಬೇಕು, ಸೂಳೆಯನ್ನ ಬಿಟ್ಟು ನಾ ಇರ್ಲಾರಿ ಅಂತೇಳಿ ಪಟ್ಟದ ಹೆಂಡತಿರು ಮದುವೆಯಾದ ಮಡದಿರು ರನ್ನದಂತ ಹೆಂಡತಿರು
ಮಂಚದಲ್ಲಿ ಮಲಗಿದ್ರು. ಆ ಅರಣ್ಯದಂತ ಹೆಂಡತಿರ ಬಿಟ್ಟು ಬೆಟ್ಟದ ಕಟ್ಟಾಣಿ ಕರ್ಚಲವೇ ಸೂಳೆ ಹೋಲ್ಕೊಂಡು ನಂಜಪ್ಪ ಸಾಗಿ ಬರ್ತವನೆ ನೋಡು ಬೆಟ್ಟದ ಸೂಳೆಯ ಮನೆಗೆ ತಂದನ್ನ ನಂಜುಂಡೇಶ್ವರ. ಹೌದು, ಯಾವಾಗ ಮಡದಿರಿಗೆ ಉಪಾಯದ ಮಾತಾಡಿ ಯಾವಾಗ ಸಾಗಿ ಬೆಟ್ಟ ಚಾಮುಂಡಿ ಚಾಮಾಯಿ ಮನೆಗೆ ಬಂದ್ರು, ಹೌದು ಬಂದು ಅವಳ ಕಲ್ಗುಡಿ ಬಾಗ್ಲಲ್ಲಿ ನಿಂತ್ಕೊಂಡು ನಂಜಪ್ಪ ಎಲೆ ಹೆಣ್ಣೆ ಬೆಟ್ಟದ ಕಟ್ಟಾಣಿ ಕರಿಚಲವೇ ಮೆಚ್ಚಿದಂತ ಮಾವನ ಮಗ ಬಂದಿವನಿ ಬಾಗಲ್ ತೆಗಿ ಅಂತ ಸ್ವಾಮಿ ಯಾವಾಗ ಕರೆದ್ರು, ಹೌದು ಆಹಾ ತಿಂಗಳ ಮೇಲೆ 15 ದಿನ ಖಂಡಿತವಾಗೂ ಬರ್ತೀನಿ ಅಂದದಕ್ಕೂ ಬಂದ್ಬಿಟ್ಟು ನಾನು ನಂಜಪ್ಪ ನಂಜುಂಡೇಶ್ವರ ಅಂತ ಹೇಳಿ ಕಟ್ಟಾಣಿ ಕರ್ಚಲ್ವಿ ಆದ ಬೆಟ್ಟ ಚಾಮುಂಡಿ ಓಡೋಡಿ ಬಂದು ಒಜ್ಜರು ತಾಳ ತೆಗೆದು ನಿಂತಿರುವಂತ ತನ್ನ ಗಂಡನ ಮುಖ ನೋಡದಂತೆ ನಂಜನಗೂಡಲ್ಲಿ ಅವರು ಕಪ್ಪನಿ ಕಾವೇರಿ ನದಿ ಒಳಗೆ ಒಬ್ಬರು ಕಣ್ಗೂ ಕಾಣದೇ ಇದ್ದ ರೀತಿ ಅವರಿಬ್ರು ರಾತ್ರಿ ರಾತ್ರಿ ಸುಖ ಸಂತೋಷವನ್ನು ಪಟ್ಟಂತ ನಡುಗಾಡ್ ನಂಜುಂಡೇಶ್ವರ ಬೆಟ್ಟ ಚಾಮುಂಡೇಶ್ವರಿ ಆವತ್ತು ಕೊಟ್ಟಂತ ಸುಖ ಇಂದಿನ ತನಕ ನಾನು ಎಂದೆಂದೂ ಕಂಡಿರ್ಲಿಲ್ವಲ್ಲ ಬಾವಾಜಿ ಬಂದ್ರಿ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಅವಳ ಪಟ್ಟೆ ಮಂಚಿನಲ್ಲಿ ತಗೊಂಡು ಕುಳ್ಳರ್ಸ್ಕೊಂಡು ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ಸ್ವಾಮಿ ನಂಜುಂಡು ನಿಂಗು ಚಾಮುಂಡಮ್ಮ ಪಟ್ಟೆ ಮಂಚಾದ ಮೇಲೆ ಕುಳಿತಿರ ನಂಜುಂಡು ಲಿಂಗು ಸ್ವಾಮಿ ನಂಜುಂಡು ಲಿಂಗು ಗಂಡ ಎಂಡಾರು ಇಬ್ಬರು ಸೇರುಕೊಂಡು ಹಾಲು ಹನ್ನವ ಉಂಡು ಜೇನು ಶೆಕ್ಕರೆಯ ಸವಿದು ಪಟ್ಟೆ ಮಂಚಾದ ಮೇಲೆ ಇಬ್ಬರು ಕುಳಿತುಕೊಂಡು ತಾಂಬೂಲವ ಹಾಕೊಂಡು ಆನಂದ ಪಡುತ್ತಾರೆ ಸುಖಭೋಜನ ಪಡುತ್ತಾರೆ ತಂದನ್ನ ತಾನ ಸ್ವಾಮಿ ನಂಜುಂಡೇಶ್ವರ. ಈ ಕಡೆ ಬೆಟ್ಟದ ಚಾಮುಂಡಿ ಕಲ್ಗುಡಿಗೆ ಬಂದಂತ ನಂಜಪ್ಪ ಈ ಕಡೆ ಬೆಟ್ಟ ಚಾಮುಂಡಿ ಸೂಳೆ ಜೊತೆ ಒಳಗೆ ಏನು ಸುಖಭೋಜನ ಪಡ್ತಿರವನಂತೆ ಸುಖಭೋಜನ ಪಡ್ತಾ ಇವಳ ಕಡೆ ಈ ನಂಜಪ್ಪ ಇರಬೇಕಾದ್ರೆ ಆ ಕಡೆ ನಂಜನಗೂಡಲ್ಲಿರ್ತಕ್ಕಂಥ ದೇವೇಂದ್ರಾಯ ಮಕ್ಕಳಾಗಿರ್ತಕ್ಕಂಥ ದೇವಿ ದುಂಡೀರಮ್ಮ ಎಳೆ ಸೋಮಾಜಮ್ಮ ಇಬ್ರು ಪಟ್ಟೆ ಮಂಚಿನ ಮೇಲೆ ಕುಂತ್ಕೊಂಡು ಬಹಳ ಚಿಂತೆ ಮಾಡದ್ರಂತೆ ಅಮ್ಮಿ ಅಮ್ಮಿ ಸೋಮಾಜಿ ಅಮ್ಮಿ ಅಮ್ಮಿ ಸೋಮಾಜಿ ಏನಕ್ಕ ದೇವಿ ರಕ್ಕ ನಮಗಂಡಿನ ತಿನಕಳವ ಬೆಟ್ಟದ ಚಾಮುಂಡಿ ಮನೆಗೆ ಹೋಗುಕ್ಕೌಸ್ತೀಯ ಕೊಡ್ತೀನಿ ಅಂತೋದವ ಕಳ್ಳ ಅವನು ಕತ್ತರು ಸಾವ ಸುಳ್ಳ ಅವನು ಹುತ್ತರು ಸಾವ ಇಷ್ಟು ದಿನವಾದರೂ ಇನ್ನೂ ಬರ್ಲಿಲ್ವಲ್ಲಮ್ಮಿ ತಂದನ್ನ ತಾನ ತಂದನ್ನ ಸೋಮಾಜಿ ಇಷ್ಟು ದಿನ ಆಯ್ತಲ್ಲ ಬೆನ್ಪಣಿ ರೋಗ ಕೌಷ್ಟಿ ಕೊಡ್ತೀನಿ ಅಂತ ಹೋಗ್ತೀನಿ ಅಂತ ಹೋದಂತ ಕಳ್ಳ ನಂಜುಂಡ ಹೌದು ಇಷ್ಟು ದಿನ ಆದ್ರೂ ಇನ್ನೂ ಬರ್ನಿಲ್ವಲ್ಲಮ್ಮಿ ಹೌದು ಕಣಕ್ಕ ಏನಮ್ಮಿ ಒಂದ್ ಎಣ್ಣಿರ ಮನೆಗೆ ಗಂಡು ಅಂತಕ್ಕಂತೀವನು ಹೋದ್ಮೇಲೆ ಇಷ್ಟು ದಿನ ಆದ್ರೂ ಇನ್ನೂ ಬರದೆ ಹೋದ್ಮೇಲೆ ನನಗೆ ಯಾಕೋ ಸ್ವಲ್ಪ ಸಂಶಯ ಹೌದು ಕಳ್ಳ ಅವನ ಕತ್ತರಿಸೋನ ಮೇಲೆ ನನಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಸೋಮಾಜಿ ನೀನು ಇಲ್ಲೇ ಇರು ನಾ ಹೋಗಿದ್ದು ಬರ್ತೀನಿ ಕಳ್ಳವನ್ ಕತ್ತರಿಸವ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ದುಂಡಿಯೇನ ದೇವಿರಮ್ಮ ದುಂಡುಡುಗೆ ಕಟ್ಕೊಂಡೊಳ್ಳೆ ಸಾಗಿ ಬರ್ತವಳೆ ತಾಯಿ ತಂದನ್ನ ತಾನ ನಂಜನಗೂಡೊಳಗಿರುವ
ದೇವಿ ದುಂಡಿ ನಮ್ಮ ದುಂಡುಡುಗ ಕಟ್ಕೊಂಡು ಕಳ್ಳ ಅವನ್ ಕತ್ರಸವ್ ನೋಡ್ಕೊಂಡು ಬರ್ತೀನಿ ಅಂತೇಳಿ ದುಂಡುಡುಗ ಕಟ್ಕೊಂಡು ಯಾವಾಗ ಸಾಗಿ ಬಂದಳಂತೆ ಹೌದು ಚಾಮುಂಡಿ ಕಲುಗುಡಿಗೆ ನಿಜ ಯಾಗಾದ್ರೂ ಒಂದ್ ಎಣ್ಣೀರ ಮನೆಗೆ ಗಂಡು ಅಂತಕ್ಕಂತ ಇವನು ಹೋದ್ಮೇಲೆ ಇವನು ಕಳತನ ಕಂಡಿಡಿಬೇಕಾದ್ರೆ ಮತ್ತೊಬ್ಬ ಮದುವೆ ಆದ ಮಡದಿ ಅವನು ಕಳತನ ಕಂಡಿಡಿಬೇಕಾದ್ರೆ ನೋಡೋದಿಲ್ವೆ ಹೆಣಿ ಹೆಣಿಕಿ ನೋಡ್ತವಳೆ ಕಲುಗುಡಿಯ ಸಂದೀಲಿ ಬಗ್ಗೆ ಬಗ್ಗೆ ನೋಡ್ತವಳೆ ದುಂಡಿ ದೇವಿ ನಮ್ಮ ರಾಯನ ಕಳತನ ಕಂಡಿಡಿದಳು ತನ್ನ ತಾನ ತಂದನು ತಂದೆ ನಾನ ತನ್ನ ತಾನ ಭಗವೀರಿ ಪಟ್ಟೆ ಮಂಚದ ಮೇಲೆ ಮಲಗಿರುವ ತನಗಂಡ ನಂಜಯ್ಯ ಬೆಟ್ಟದ ಚಾಮುಂಡಿ ಸುಖ ಪಡದ ನೋಡ್ಬಿಟ್ಟ ಎಲ್ಲೂ ಇಲ್ಲಾದ ಕೋಪ ಬಂತು ಅಲ್ಲಲ್ಲ ಕಡಿತವಳೆ ಅಯ್ಯ ಕಾಲನ್ನೇ ಕೆರಿತವಳೆ ಜಾಡಿಸಿ ಕಲ್ಕಾದ ಒಗೆದಾಳು ಗಂಡನ ಅಂಜಪ್ಪ ಬೆಟ್ಟ ಚಾಮುಂಡಿ ಕಲ್ಗುಡಿ ಕಲ್ಮಂಚಿದ ಮೇಲೆ ಹೂವಿನ ಆಸೆ ಮಾಡ್ಕೊಂಡು ಯಾವಾಗ ಇಬ್ರು ಸುಖ ಭೋಗ ಪಡ್ತಾ ಮನಗಿದ್ರು ಮದ್ವೆಯಾದ ಹೆಂಡತಿ ನೋಡ್ಬಿಟ್ಟ ದೇವಿ ದುಂಡಿರಿ ಎಲ್ಲ ಎಲ್ಲ ಕಳ್ಳ ನೀನ್ ಕತ್ತರ್ಸವನೆ ಸುಳ್ಳ ನೀನ್ ಉತ್ತರ ಸವನೆ ಬೆನ್ಪಳಿ ರೋಗ ಔಷಧಿ ಕೊಡ್ತೀನಿ ಅಂತ ಬಂದವ ಇದೆಯಾ ನೀ ಬೆನ್ಪಳಿಗೆ ಔಷಧಿ ಕೊಡ್ತಿರೋದ್ ಇವಳಿಗೆ ಮೇರ್ತಕ ಕೊಡ್ತೀನಿ ವಿಷಂಪ್ರಾಜಿ ಔಷಧಿ ತಗೊಂಡೋಗಿ ಕೊಡ್ತೀನಿ ಹಸ್ರಂಸ್ತಿ ಅಂತ ಬಂದವ ಹಸ್ರಂಸ್ತಿ ಕೊಡಕ್ ಬಂದಿದೀಯೋ ಮೇರ್ತಕ ಕೊಡಕ್ ಬಂದಿದೀಯೋ ಇವಳ ಜೊತೆ ಮೆತ್ತ ಮನಗಿರಕ್ ಬಂದಿದೀಯೋ ಕಳ್ಳ ನೀನ್ ಕತ್ತರ್ಸ ಸುಳ್ಳ ನೀನ್ ಉತ್ತರ ಸವನೆ ಅಂತ ಹತ್ತು ಬಿಡ್ತು ರಭ ಮಂಡಲ ಕೋಪ ಬಂದ್ಬಿಡ್ತು ದೇವಿ ದುಂಡಿರಮ್ಮನಿಗೆ ಯಾವಾಗ ಕಲ್ಗುಡಿ ಸಂದಿಲಿ ಇಣಿಕಿ ನೋಡ್ಬಿಟ್ಲ ಇವ್ರಿಬ್ರು ಮನಗಿರೋದ್ ನೋಡ್ಬಿಟ್ಟು ಜಾಡ್ಸಿ ಕಲ್ಕದ ವಾದ್ಲಂತೆ ಒಂದ್ಸರಿ ದಡಾರ್ನ ಕಲ್ಕದ ಯಾವಾಗ ಬಿದ್ಕೊಂಡ್ಬಿಡ್ತೋ ಹಟ್ಟಿಗೆ ನಡಟ್ಟಿಗೆ ನುಗ್ಗದ್ಲಂತೆ ನಡಟ್ಟಿಗೆ ನುಗ್ಗಿ ಬೆಟ್ಟ ಚಾಮುಂಡಿ ಮುನ್ಮುಂದಲೆ ಹಿಡಿದುಕೊಂಡ ಮುನ್ಮುಂದಲೆ ಹಿಡಿದುಕೊಂಡ ದರ ದರ್ನೆ ಎಳೆಯೋ ತಾಳೆ ಹಾಲೊಂದ ಹಾಲು ತಾಳೆ ಬೊಗಳೊಂದ ಬೊಯ್ಯೋ ತಾಳೆ ಗಂಡ ನಾ ಹಿಡಿದು ಎಳೆ ಎಳೆದು ಬರುತ್ತಾಳೆ ಚಂದನ್ನ ಎಲ ಎಲ ನಿಮ್ಮಪ್ಪನ ತಿನ್ನ ಎಲ ಎಲ ನಿಮ್ಮವ್ವ ತಿನ್ನ ಚಂದುಳ ಹೆಂಡತೀರ ಬಿಟ್ಟು ಕೋಳಿ ತಿನ್ನವಳ ಮನೆಗೆ ಕ್ವಾನ್ ತಿನ್ನವಳ ಮನೆಗೆ ಮರಿಯಾ ತಿನ್ನವಳ ಮನೆಗೆ ರಗತ ಕುಡಿಯವಳ ಮನೆಗೆ ಎಂದಿನಿಂದ ಈ ಮುಂಡೆ ಸಾವಾಸ ಮಾಡ್ಕೊಂಡ್ಯೋ ತನ್ನ ಕಳ್ಳ ನಿನ ಕತ್ತರಸವನೆ ಕೋಳಿ ತಿನ್ನವಳ ಮನೆ ಸಾವಾಸ ಮಾಡ್ಕೊಂಡು ನಮ್ಮನ್ನೆಲ್ಲರೂ ನೀನು ಬದಿಗೆಡಿಸ್ಬಿಟ್ಟು ಕುಂತಿದೀಯೋ ತಂದನ್ನ ತಾನಾ ಕತ್ತರಿಸವನೆ ಈ ಕೋಳಿ ತಿನ್ನೋಳ ಸವಾಸ ಈ ಕೋಣ ತಿನ್ನ ನನ್ನ ಸೌತಿ ಅದ್ಗೆಟ್ ನನ್ನ ಸೌತಿ ಜಾತಿಗೆಟ್ ನನ್ನ ಸೌತಿ ಕುಲಿಗೆಟ್ ನನ್ನ ಸೌತಿ ಈ ಬೆಟ್ಟದ ಸವಾಸ ಯಾವತ್ತಿಂದ ಮಾಡ್ಕೊಂಡೆ ಈ ನನ್ನ ಸೌತಿ ನಿನ್ ಯಾವತ್ತು ನಿನ್ ಕಣ್ಣ ಉಬ್ಬಾರಿಸ್ ಕರ್ದ ಇವಳ ಯಾವತ್ತು ನೀನ್ ಅಲ್ಕಿರ್ ಕರ್ದ ಈ ನನ್ನ ಸೌತಿ ಮನೆಗೆ ಬಂದಿದ್ದು ನಮ್ಮ ಕಾವಿನೆಲ್ಲ ಕೆಡಿಸ್ಬಿಟ್ಟೆಲ್ಲ ನಮ್ಮ ಜಾತಿನೆಲ್ಲ ಕೆಡಿಸ್ಬಿಟ್ಟೆಲ್ಲ ನಮ್ಮ ಗೋತ್ರನೆಲ್ಲ ಕೆಡಿಸ್ಬಿಟ್ಟೆಲ್ಲ ಕಳ್ಳ ನಿನ್ ಕತ್ತರಿಸವನಿ ಅಂತ ಒಂದ್ ಮುಂದಾಲೆ ಚಾಮುಂಡಿ ಮುಂದಾಲೆ ಒಂದ್ ಕೈಲಿ ಹಿಡಿದವಳೆ
ಗಂಡನ ಜುಟ್ಟ ಒಂದ್ ಕೈಲಿ ಹಿಡಿದ ಅವಳೆ ಇಬ್ಬಿಬ್ರು ಹೇಳೇಳದು ಹೇಳೇಳದು ಕಲುಗುಡಿಯಿಂದ ಈಚ ಕೆಳಕ ಬಂದು ಗುದ್ದೊಂದ ಗುದ್ದಿ ಎಲ್ಲ ನಿಮ್ಮ ಅವ್ವ ತಿನ್ಕಾಳನೆ ಕಳ್ಳ ನೀನ್ ಕತ್ತರಿಸವನೇ ನಡಿ ನೀನ್ ಮಾಡ್ಕೊಟ್ರು ಅಂತ ಹೇಳಿ ಬೆಟ್ಟ ಚಾಮುಂಡಿ ತಾರಮಾರ ಬೋದಾಕ್ ಕೊಟ್ಲಂತೆ ಮದ್ರಿಯಾದ ಹೆಂಡತಿ ಎಲ್ಲ ನನ್ನ ಸೌತಿ ಗಂಡುಳ್ ಕರ್ತಿಯ ನೀ ಕೈಸನ್ನ ಮಾಡಿ ಯಾವತ್ ಕರ್ಕಂದ ನನ್ನ ಗಂಡನ ಆಗೆಟ್ ನನ್ನ ಸೌತಿ ಜಾತಿ ಎಟ್ ನನ್ನ ಸೌತಿ ನನ್ನ ಗಂಡಿದ್ದೀನಿ ನೀನು ಹಾಗೆ ಈ ಕಲ್ಗುಡಿಲಿ ಸುಮ್ಮನಿರಕಾಗಲಿಲ್ಲ ನನ್ನ ಸೌತಿ ಗಂಡುಳ್ ಗರ್ತಿ ಆಗಿರ್ತಕ್ಕಂಥವ್ರ ಗಂಡನ ಕರ್ಕೊಂಡು ನೀನು ಮನೆಗೆ ಕೂಡ್ಕೊಂಡಿದ್ದೀಯಲ್ಲ ನನ್ನ ಸೌತಿ ಅಂತ ಬೆಟ್ಟ ಚಾಮುಂಡಿ ಆ ಕಿವರಿ ಮೇಲೆ ತಿಮ್ಮುದು ಯಾರು ದೇವೇಂದ್ರಯ್ಯನ ಮಗಳಾಗಿರೋ ದೇವಿ ದುಂಡಿರಮ್ಮ ದೇವೇಂದ್ರಯ್ಯನ ಮಗಳಾಗಿರ್ತಕ್ಕಂಥ ದೇವಿ ದುಂಡಿರಮ್ಮ ಬೆಟ್ಟ ಚಾಮುಂಡಿಯ ಯಾವಾಗ ಕಿವಿರಿ ಕಿವಿರಿ ಮೇಲೆ ತಿಮ್ಮಿತ್ತಿದ್ಲೋ ಅದ್ಗೆಟ್ ನನ್ನ ಸೌತಿ ನಾನು ಯಾಕಾಯ್ತೀನಿ ನಾನು ಅದ್ಗೆಟ್ ನನ್ನ ಸೌತಿಯ ನನ್ನ ಸೌತಿ ನೀನು ನನ್ನ ಸೌತಿ ಗಂಡ ಬಿಗಿಯಾಗಿ ತನ್ನ ಮನೇಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ನನ್ನ ಮನೆಗೆ ಯಾಕೆ ಕೊಳಗಿಸ್ಬಿಟ್ಟು ನನ್ನ ಮೇಲೆ ಈ ರೀತಿ ರೇಗಾಡಿಯ ನನ್ನ ಸೌತಿ ಅಂತ ಇವಳು ಜುಟ್ಟು ಅವಳ ಕೈಲಿ ಅವಳು ಜುಟ್ಟು ಇವಳು ಕೈಲಿ ಇಬ್ಬರವೇ ಹೊಡೆದ ಮಲಗವರೇ ಸುರಿ ದುಂಡಿ ದೇವಿರಮ್ಮ ಇಬ್ರು ಒಬ್ಳಗೊಬ್ಬ 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 ಎತ್ತಾಕೊಂಡು ಎತ್ತಾಕೊಂಡು ಇತ್ತಿಂದ ಅತ್ತ ಉಳಿಸಿ ಅತ್ತಿಂದ ಇತ್ತ ಉಳಿಸಿ ಮುಂದೆ ಹೇಳ್ಕೊಂಡು ಹೊಡೆದಾಡ್ತಿದ್ರು ಇವರಿಬ್ರು ಹೊಡೆದಾಡ ನೋಡ್ಬಿಟ್ಟು ನಂಜಪ್ಪ ಎದುರ್ಕಂದ ಅಪ್ಪ ಇವರಿಬ್ರು ಈ ರೀತಿ ಹೊಡೆದಾಡವ್ರು ನಾ ಮಧ್ಯಕ್ಕೆ ಸಿಕ್ಕಂಡ್ರೆ ನನ್ ಬಿಟ್ಕೊಟ್ರಪ್ಪ ಇವ್ರ ಮಧ್ಯದಲ್ಲಿ ಇಬ್ರು ಮಧ್ಯದಲ್ಲಿ ನನ್ನ ಇಬ್ರು ಹಾಕಂದು ಇಬ್ರು ನೂಕಿ ನೂಕಿ ತಳ್ಳಿ ತಳ್ಳಿ ನನ್ನ ಅಳ್ಕಾಯಿ ಮಾಡಕ್ ಕೊಡ್ತಾರೆ ನಜ್ಜಿ ಅಂತೇಳಿ ನಂಜಪ್ಪ ಏನ್ ಬೊದರ್ಗಚ್ಚಿ ಎತ್ಕೊಂಡು ಬಿದ್ದು ಓಡ್ತಿರೋನಂತೆ ಓಡ್ತಿರ ನಂಜಪ್ಪ ನೋಡ್ಬಿಟ್ಟು ದೇವಿ ದುಂಡಿರಿ ಹೇಳ ಕಳ್ಳ ನಿಮ್ಮ ಅಪ್ಪನ ತಿನ್ನ ಸುಳ್ಳ ನಿಮ್ಮ ಅವ್ವ ತಿನ್ನವನು ಎಲ್ಲಿ ಓಡ್ತಿ ಅಂತೇಳಿ ಬಿದ್ದು ಆಟ ಹೊಡೆದು ನಂಜಪ್ಪನ ಬೊದರ್ಗಚ್ಚ ಹಿಡ್ಕೊಂಡೊಳ್ಳೆ ದರ್ ದರ್ ನೆಳ್ಕೊಂಡು ತಾಯಿ ಬರ್ತವಳೆ ನಂಜುನು ಹುಡುಗೆ ತನ್ನ ಗಂಡ ನಂಜಪ್ಪನ ಬೊಯ್ಕೊಂಡು ಆಡ್ಕೊಂಡು ಅನ್ಕೊಂಡು ಕಿವಿರಿ ಕಿವಿರಿ ಮೇಲೆ ತಿಳ್ಕೊಂಡು ನಂಜಪ್ಪನ ಬೊದರ್ಗ ಚೇಡ್ಕೊಂಡು ದರದಾರ ನೆಳ್ಕೊಂಡು ಬರುವಾಗ ದುಂಡಿ ದೇವಿರಮ್ಮ ತಮ್ಮ ಅಣ್ಣಂದಿರು ತಮ್ಮಂದಿರು ಆದವ್ರೆಲ್ಲರೂ ಕರೆಸಿ ಹೇಳದ್ಲಂತೆ ದುಂಡಿ ದೇವಿರಮ್ಮ ಹೇಗೆ ನೋಡ ಅಣ್ಣಯ್ಯನವ್ರೆ ನೋಡಪ್ಪ ನೋಡಪ್ಪ ಜಡೆಯ ಶೇಷಣ್ಣ ಮಲ್ಲನ ಮೂಲೆ ಜಲಗೋಂ ಬಸವಣ್ಣ ಉಲ್ಲೂರಿ ಬಸವಣ್ಣ ಪರಶುರಾಮರು ಮತ್ತು ಏಳು ತಲೆ ಆದಿಶೇಷ ಇವರೆಲ್ಲರನ್ನು ಕರ್ತರಿಸಿ ಅಲ್ಲಿ ಕುಳ್ಳರ್ಸ್ಕೊಂಡು ಎಲ್ಲಿ ಕಪ್ನಿ ಕಾವೇರಿ ನದಿಯ ಪಕ್ಕದಲ್ಲಿ ಕಳ್ಳ ಇವನು ಕತ್ತರಿಸವನ ಕೈ ಹಿಡಿದು ಕಾಲಕ್ಕೂ ನಮಗ್ ತಪ್ಪದೇ ಹೋಯ್ತು ಈ ಕಳ್ಳ ಬೆಟ್ಟ ಚಾಮುಂಡಿಗೆ ಬೆನ್ಪಳಿ ರೋಗ ಔಷಧಿ ಕೊಡ್ತೀವಿ ಅಂತ ವಿಷಂಪರಾಜ ಗುತ್ತಿ ಹಸ್ರಂಸ್ಥಿ ತಕೊಂಡು ಹೋಯ್ತೀನಿ ಮೇರ್ತ ತಕೊಂಡು ಹೋಯ್ತೀನಿ ಅಂದಮ್ಮ ವಾರವಾರ 15 ದಿನ ಆಗದೆ ನಾನು ಹೇಳ್ಕ ಬಂದಿನಿ ಕಲ್ಗುಡಿಯಿಂದ ಇವನ್ನ ಖರ್ಚಲಿವೆ ಅಂತ ಹೆಂಡತಿರು ಮನೆ ಒಳಗಿದ್ರು ರತಿ ಅಂತ ಹೆಂಡತಿರು ಪಳಪಳ ಅಂತ ಮನೆ ಒಳಗೆ ಒಳಿತಿದ್ರು ಕೋತಿ ಮುಖದಂತ ಸೂಳೆ ಒಲಿತಕ್ಕಂತ ಈ ಗಂಡಸ ಜಾತಿ ಇವನೇನಾದ್ರೂ ಅಪ್ಪಿ ತಪ್ಪಿ ಇನ್ನೊಂದಿನ ಏನಾದ್ರು ಈ ಮೂಲೆಗೇನಾದ್ರೂ ಹೋಗಿಕ್ತೀನಿ ಅಂತ ಬಂದ್ಗಿಂದ್ರೆ ಮಾತ್ರ ನೋಡು ಅನ್ನದಿರೆ ಇವನ್ ಮಾತ್ರ ಈ ಕಪ್ನಿ ಒಳೆ ಬಿಟ್ಟು ಮುಂದಕ್ಕೆ ಮೂರಾಜೆ ಇವ್ನ ಎಲ್ಲೂ ಕಳಿಸ್ಬೇಡಿ ಇದೇ ನಿಮ್ಗೆ ತಾಕೀರ್ತಿ ಕೊಟ್ಟರೋದು ಅಪ್ಪಿ ತಪ್ಪಿ ಏನಾದ್ರು ಇವನ್ನೇನಾದ್ರೂ ಕಳಿಗಿಳಿಸ್ಬಿಟ್ರಿಯೋ ನಿಮ್ಮ ನಾ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಅಣ್ಣ ತಮ್ಮಂದಿರಿಗೆಲ್ಲ ಕಟ್ಟಾಜ್ಞೆ ಕೊಡೋ ತಾಳೆ ಚಂದನ್ನ ಕೊಟ್ಟು ತನ್ನ ಗಂಡನ್ನ ಬಹಳ ಬಂದು ಬಸ್ತಾ ಎಳಕ ಬಂದು ಯಾರು ದುಂಡಿ ದೇವಿರಮ್ಮ
ನಂಜನಗೂಡಲ್ಲಿ ಸುಖವಾಗಿ ಆನಂದವಾಗಿರೋರಂತೆ. ಅಂದಿನಿಂದ ಆ ಪೆಟ್ಟು ಚಾಮುಂಡಿ ನಾ ಮರ್ತೇ ಬಿಟ್ವಿ ಪಾಪ ನಂಜುಂಡೇಶ್ವರ. ಅವಳ ಮೇಲೆ ಜ್ಞಾನ ಇದ್ರು ಸಹ ಹೆಂಡ್ತೀರಿ ಏನಾದ್ರು ಬಿಟ್ಟು ಕಳಗಲಾರಲ್ಲ ಅಂತ ಒಂದು ಕಣ್ಣಲ್ಲಿ ಅವಳ ಜ್ಞಾನ, ಇನ್ನೊಂದು ಕಣ್ಣಲ್ಲಿ ಇವ್ರ ಮೇಲೆ ಜ್ಞಾನ. ಇವ್ರು ಇನ್ನು ನನ್ನ ಬಿಟ್ಟು ನನ್ನ ಕಳಿಸಿರ ಈ ಮದುವೆ ಆಗಿರೋ ಹೆಂಡ್ತಿರು ಅಂತ ಇವ್ರ ಮೇಲೂ ಒಂದು ಕಣ್ಣು, ಬೆಟ್ಟು ಚಾಮುಂಡಿ ಮೇಲೂ ಒಂದು ಕಣ್ಣು. ಪಾಪ ಚಿಂತೆ ಮಾಡ್ತಾ ಇಬ್ಬರು ಹೆಂಡ್ತಿರ ಮಧ್ಯದಲ್ಲಿ ಸುಖವಾಗಿ ಆನಂದವಾಗಿ ಮಲಗಿರೋನಂತೆಯಲ್ಲಿ ನಂಜನಗೂಡಲ್ಲಿ ನಂಜುಂಡೇಶ್ವರ.